हेलो ऑल, वेलकम टू परित्राणाया परित्राणाया स्वागत। इवत्तिन क्लासली ना फंडामेंटल ड्यूटीज बगे चर्चे माड़ोण। सो नम कॉन्स्टिट्यूशन फंडामेंटल राइट्स, फंडामेंटल ड्यूटीज, डायरेक्टिव प्रिंसिपल्स ऑफ स्टेट पॉलिसी, आमेल प्रियम्बल, इव नाकु टॉपिक्स एग्जाम यूपीएससी एग्जाम पॉइंट ऑफ व्यू तुम्बा इंपॉर्टेंट। अदर ना इवत्तु डिस्कशन माड़ोदु फंडामेंटल ड्यूटीज बगे। फंडामेंटल ड्यूटीज एल्ल मेंशन आगिदे, पार्ट फोर ए ನಲ್ಲಿ। ಸೊ ನಮ್ಗೆ ಗೊತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಟೋಟಲಿ ಅಪ್ರಾಕ್ಸಿಮೇಟ್ಲಿ 22 ಪಾರ್ಟ್ ಇದೆ, ಪಾರ್ಟ್ ಒನ್ ಟು ಪಾರ್ಟ್ 22, ಪಾರ್ಟ್ ಒನ್ ಇಂದ ಹಿಡಿದು ಪಾರ್ಟ್ 22 ಇಷ್ಟು ಪಾರ್ಟ್ಸ್ ಇದಾವೆ। ಅದಲ್ಲದೆ ಎಷ್ಟು ಶೆಡ್ಯೂಲ್ಸ್ ಇದಾವೆ, 12 ಶೆಡ್ಯೂಲ್ಸ್ ಇದಾವೆ। ಶೆಡ್ಯೂಲ್ಸ್ ಶೆಡ್ಯೂಲ್ 1 to 12। सो पार्ट 1, पार्ट 2, पार्ट 3, पार्ट 4 ಅಂದ್ರೆ ಬೇರೆ ಬೇರೆ ಚಾಪ್ಟರ್ಸ್। ಪ್ರತಿಯೊಂದು ಚಾಪ್ಟರ್ಸ್ ಅಲ್ಲೂ ಏನಿರುತ್ತೆ, ಆರ್ಟಿಕಲ್ಸ್ ಇರುತ್ತೆ, ಆರ್ಟಿಕಲ್ 1 2 3 ಬೇರೆ ಬೇರೆ ಆರ್ಟಿಕಲ್ಸ್ ಇರುತ್ತೆ। ಹಾಗೆ ನಾವು ಇವಾಗ ನಾವು ಫಸ್ಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅದನ್ನ ಬೇರೆ ಕ್ಲಾಸ್ ಅಲ್ಲಿ ಚರ್ಚೆ ಮಾಡ್ತೀವಿ। ಇವಾಗ ನಾವು ಡೈರೆಕ್ಟ್ಲಿ ಎಲ್ಲಿ ಮೂವ್ ಆಗ್ತಾ ಇದೀವಿ ಅಂದ್ರೆ ಪಾರ್ಟ್ 4, ಪಾರ್ಟ್ 4 ಅಲ್ಲಿ ಮತ್ತೆ ಎ। ಸೊ ಪಾರ್ಟ್ 4 ಯಾವುದ್ರ ಜೊತೆ ಡೀಲ್ ಮಾಡುತ್ತೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ। ಓಕೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರೋದು ಯಾವುದು, ಪಾರ್ಟ್ 4 ಎ। ಯಾಕೆ ಎ ಅಂತ ಬಂದಿದೆ ಇಲ್ಲಿ, ಯಾಕೆ ಎ ಅಂತ ಬಂದಿದೆ ಅಂದ್ರೆ, ಒರಿಜಿನಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ 1950 ಅಲ್ಲಿ ಬಂತು ಆವಾಗ ಫಂಡಮೆಂಟಲ್ ಡ್ಯೂಟೀಸ್ ಇರಲಿಲ್ಲ। ಸೊ ನಾವು ಆಮೇಲೆ ನಮ್ಮ ಸಂವಿಧಾನಕ್ಕೆ, ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಫಂಡಮೆಂಟಲ್ ಡ್ಯೂಟೀಸ್ನ ಆ್ಯಡ್ ಮಾಡಿದ್ದೀವಿ, ಸೇರಿಸಿದ್ದೀವಿ। ಸೊ ಆ ಥರ ಸೇರಿಸ್ಬೋದಾ? ಹಾಂ, ಸೇರಿಸ್ಬೋದು। ಸೊ ಅದು ಸೇರಿಸೋದಕ್ಕೆ ಏನಂತೀವಿ ನಾವು, ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ತಿದ್ದುಪಡೆ। ಓಕೆ, ಸಂವಿಧಾನ ತಿದ್ದುಪಡೆ ಅಂತ ಕನ್ನಡದಲ್ಲಿ ಅಂತೀವಿ, ಇಂಗ್ಲೀಷ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್। ಹಾಗೆ ನಾವು ಫಂಡಮೆಂಟಲ್ ಡ್ಯೂಟೀಸು ಒರಿಜಿನಲಿ 1950 ಅಲ್ಲಿ ಯಾವಾಗ ನಮಗೆ ಕಾನ್ಸ್ಟಿಟ್ಯೂಷನ್ ಸಿಕ್ತೋ ಆವಾಗ ಫಂಡಮೆಂಟಲ್ ಡ್ಯೂಟೀಸ್ ಇರಲಿಲ್ಲ। ಹಾಗೆ ಅದು ಯಾವಾಗ ಸೇರಿಸಿದ್ವಿ ನಾವು? ನಾವು ಅದನ್ನ ಸೇರಿಸಿದ್ದು 1976 ನಾವು ಫಂಡಮೆಂಟಲ್ ಡ್ಯೂಟೀಸ್ನ ಕಾನ್ಸ್ಟಿಟ್ಯೂಷನ್ ಸೇರಿಸಿದ್ವಿ। ಆದರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಜಾಗ ಇರಲಿಲ್ಲ ಅಂದರೆ 51 ಆದಮೇಲೆ ನೆಕ್ಸ್ಟ್ 52 ಸ್ಟಾರ್ಟ್ ಆಗುತ್ತೆ, ನಮ್ಗೆ ಯಾಕೋ ಇಲ್ಲಿ ಸೇರಿಸಬೇಕು ಅಂತ ಅನಿಸ್ತು। 51 ಆದ್ಮೇಲೆ ಸೇರಿಸಬೇಕು, ಆದರೆ 52 ಬೇರೆ ಯಾವುದೋ ಆರ್ಟಿಕಲ್ ಇದೆ, ಅದಕ್ಕೆ ಏನು ಮಾಡಿದ್ವಿ, ಅಲ್ಲಿ ಎಕ್ಸ್ಟ್ರಾ ಸೇರಿಸಿದ್ವಿ 51A ಅಂತ। ಅದಕ್ಕೆ ಫಂಡಮೆಂಟಲ್ ಡ್ಯೂಟೀಸ್ 51A, ಆರ್ಟಿಕಲ್ ನಂಬರ್ 51A ಡೀಲ್ಸ್ ವಿತ್ ಫಂಡಮೆಂಟಲ್ ಡ್ಯೂಟೀಸ್। ಹಾಗೆ ಹೊಸ ಚಾಪ್ಟರ್ ಏನು ಹಾಕಿದ್ವು, ಆರ್ಟಿಕಲ್ ನಂಬರ್ 4A, ಯಾಕಂದ್ರೆ 4 ಯಾವ್ದ್ರ ಜೊತೆ ಡೀಲ್ ಮಾಡುತ್ತೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ। ನೆಕ್ಸ್ಟ್ ಪಾರ್ಟ್ 5 ಅದು ಬೇರೆ ಜೊತೆ ಡೀಲ್ ಮಾಡುತ್ತೆ, ಅದಕ್ಕೆ ಮಧ್ಯದಲ್ಲಿ ಸೇರಿಸಿದೀವಿ ಏನು ಅಂದ್ರೆ, ಒಂದು ಪಾರ್ಟ್ 4A, ಪಾರ್ಟ್ 4A ಅಲ್ಲಿರುವಂತದ್ದು ಒಂದೇ ಆರ್ಟಿಕಲ್, ಅದ್ಯಾವುದು, ಆರ್ಟಿಕಲ್ ನಂಬರ್ 51A। ಓಕೆ, 51A। ಸೊ 1976 ಸೇರಿಸಿದ್ವಿ। ಆಮೇಲೆ ತಿದ್ದುಪಡಿ ಮಾಡುವಾಗ, ಸಂವಿಧಾನ ತಿದ್ದುಪಡಿ ಮಾಡುವಾಗ ಒಂದೇ ತಿದ್ದುಪಡಿ, ಎರಡನೇ ತಿದ್ದುಪಡಿ ಈ ತರ ಕರಿತೀವಿ ನಾವು, ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಥರ್ಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂಡ್ ಸೋ ಆನ್। ಸೊ ಇದನ್ನ ಆ್ಯಡ್ ಮಾಡಿದ್ದು ನಾವು ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಥ್ರೂ, ಇದನ್ನ ಆ್ಯಡ್ ಮಾಡಿದ್ದು ನಾವು 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್। ಅಂದ್ರೆ ಇದನ್ನ ಆ್ಯಡ್ ಮಾಡೋಗಿಂತ ಮುಂಚೆ ನಾವು ಆಲ್ಮೋಸ್ಟ್ 41 times ವಿ ಹಾವ್ ಅಮೆಂಡೆಡ್ ದ ಕಾನ್ಸ್ಟಿಟ್ಯೂಷನ್। ಆದರೆ ಇದರಿಂದ ಮುಂಚೆನೂ ನಾವು ಸಂವಿಧಾನ ತಿದ್ದುಪಡಿ ಮಾಡಿದ್ದೀವಿ, ಎಷ್ಟು ಸತಿ ಮಾಡಿದ್ದೀವಿ, 41 ಮಾಡಿದ್ದೀವಿ। ಸೊ 42nd ಮಾಡುವಾಗ ನಾವು ಫಂಡಮೆಂಟಲ್ ಡ್ಯೂಟೀಸ್ನ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಸೇರಿಸಿದ್ವಿ, ವಿ ಆ್ಯಡೆಡ್ ಫಂಡಮೆಂಟಲ್ ಡ್ಯೂಟೀಸ್ ಟು ದ ಕಾನ್ಸ್ಟಿಟ್ಯೂಷನ್ ಡ್ಯೂರಿಂಗ್ ಅವರ್ 42nd ಅಮೆಂಡ್ಮೆಂಟ್। ನೆಕ್ಸ್ಟ್ ಒಂದು ಕ್ವಶನ್ ಅರೈಸ್ ಆಗುತ್ತೆ, ಇವೆಲ್ಲ ಅಮೆಂಡ್ಮೆಂಟ್ಸ್ ಇಂಪಾರ್ಟೆಂಟಾ, ಅಮೆಂಡ್ಮೆಂಟ್ 1 ಇಂಪಾರ್ಟೆಂಟಾ, ಅಮೆಂಡ್ಮೆಂಟ್ 2 ಇಂಪಾರ್ಟೆಂಟಾ, 3 ಇಂಪಾರ್ಟೆಂಟಾ, ಅಮೆಂಡ್ಮೆಂಟ್ 1 to 41 ಇಂಪಾರ್ಟೆಂಟಾ? ಇಲ್ಲ, ಎಲ್ಲ ಅಮೆಂಡ್ಮೆಂಟ್ಸ್ ಇಂಪಾರ್ಟೆಂಟ್ ಆಗಲ್ಲ। ಸೊ ಯಾವ ಅಮೆಂಡ್ಮೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಅಮೆಂಡ್ಮೆಂಟ್ ಇಂಪಾರ್ಟೆಂಟ್ ಆಗಲ್ಲ ಅನ್ನೋದನ್ನ ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ। ಸೊ ಯಾವ ಅಮೆಂಡ್ಮೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀರೋ ಬರೀ ಆ ಅಮೆಂಡ್ಮೆಂಟ್ ಮೇಲೆ ಅಷ್ಟೇ ಫೋಕಸ್ ಮಾಡಿ। ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ 42nd ಅಮೆಂಡ್ಮೆಂಟ್ ತುಂಬ ಇಂಪಾರ್ಟೆಂಟ್, ಓಕೆ, ತುಂಬ ಇಂಪಾರ್ಟೆಂಟು। ಒಂದು ಯಾಕೆ ಇಂಪಾರ್ಟೆಂಟು ಅಂದರೆ, 42nd ಅಮೆಂಡ್ಮೆಂಟಲ್ಲಿ ನಾವು ಫಂಡಮೆಂಟಲ್ ಡ್ಯೂಟೀಸ್ನ ಕಾನ್ಸ್ಟಿಟ್ಯೂಷನ್ಗೆ ಸೇರಿಸಿದ್ವಿ ಇದು, ಮತ್ತೆ ಇದಲ್ಲದೆ ಬೇರೆ ಕಡೆಯೂ ಇಂಪಾರ್ಟೆಂಟ್ ಆಗುತ್ತೆ, ಅದು ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅವಾಗೆಲ್ಲ ಹೇಳ್ತೀನಿ। ಓಕೆ, ಸೊ ಇಲ್ಲೇನು ಅರ್ಥ ಮಾಡ್ಕೊಂಡ್ವಿ ನಾವು, ಫಂಡಮೆಂಟಲ್ ಡ್ಯೂಟೀಸ್ ಒರಿಜಿನಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರಲಿಲ್ಲ, 1976 42nd ಅಮೆಂಡ್ಮೆಂಟ್ ಮುಖಾಂತರ ನಾವು ಕಾನ್ಸ್ಟಿಟ್ಯೂಷನ್ಗೆ ಫಂಡಮೆಂಟಲ್ ಡ್ಯೂಟೀಸ್ನ ಸೇರಿಸಿದ್ವಿ। ಓಕೆ, ಸೇರಿಸಿದ್ವಿ। ಸೊ ಆವಾಗ ಸೇರಿಸುವಂಥ ನೆಸೆಸರಿ ಏನು ಬಂತು, ಅಥವಾ ಯಾರಾದರೂ ರೆಕಮೆಂಡೇಷನ್ ಕೊಟ್ಟಿದ್ರ? ಹೌದು, ಒಬ್ಬರು ರೆಕಮೆಂಡೇಷನ್ ಕೊಟ್ಟಿದ್ರು, ಒಂದು ಕಮಿಟಿ ರಚನೆ ಆಗಿತ್ತು। ಸೊ ಆ ಕಮಿಟಿ ಯಾರ ನೇತೃತ್ವದಲ್ಲಿ, ಸ್ವರಣ್ ಸಿಂಗ್ ಅಂತ। ಸೊ ಸ್ವರಣ್ ಸಿಂಗ್ ಕಮಿಟಿ ಕೊಟ್ಟಂಥ ರೆಕಮೆಂಡೇಷನ್ ಅದ್ರ ಬೇಸಿಸ್ ಮೇಲೆ ನಾವು ಫಂಡಮೆಂಟಲ್ ಡ್ಯೂಟೀಸ್ನ ಸೇರಿಸಿದ್ವಿ। ಓಕೆ, ಸೇರಿಸಿದ್ವಿ। ನೆಕ್ಸ್ಟ್,
ಐಡಿಯಾ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಹ್ಯಾಸ್ ಬೀನ್ ಬೋರೋಡ್ ಫ್ರಮ್ ಎರ್ಸ್ಟ್ವೈಲ್ ಯುಎಸ್ಎಸ್ಆರ್. ಅಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಕಾನ್ಸ್ಟಿಟ್ಯೂಷನ್ ಇರಬೇಕು ಅನ್ನುವಂಥ ಕಲ್ಪನೆನ ನಾವು ಎಲ್ಲಿಂದ ತಗೊಂಡ್ವಿ? ಎಲ್ಲೋ ಒಂದು ಕಲ್ಪನೆ ಫಸ್ಟ್ ಹುಟ್ಟಿರ್ಬೇಕಲ್ವಾ? ಸೊ ಫಸ್ಟ್ ಇದು ಇದ್ದಿದ್ದು ಎಲ್ಲಿ ಅಂದ್ರೆ ಯುಎಸ್ಎಸ್ಆರ್. ಇವಾಗ ಯುಎಸ್ಎಸ್ಆರ್ ಇಲ್ಲ, ಯುಎಸ್ಎಸ್ಆರ್ ಒಡೆದು ಇವಾಗ ಒಂದು ಮೇಜರ್ ರಾಷ್ಟ್ರ ಯಾವುದು ಅಂದ್ರೆ ರಷ್ಯಾ. ಸೊ ಮೊದಲು ಯುಎಸ್ಎಸ್ಆರ್ ಅಂತ ಇತ್ತು, ಮುಂದೆ 1990s ಅಲ್ಲಿ ಯುಎಸ್ಎಸ್ಆರ್ ಒಡೆದು ಬೇರೆ ಬೇರೆ ಸಣ್ಣ ಸಣ್ಣ ದೇಶಗಳಾದವು. ಅದರಲ್ಲಿ ಒಂದು ದೊಡ್ಡ ದೇಶ ಯಾವುದು ಅಂದ್ರೆ ರಷ್ಯಾ. ಅದಕ್ಕೆ ನೀವು ಯುಎಸ್ಎಸ್ಆರ್ ಅಂದ್ರೆ ಏನು ಅನ್ಕೋಬಹುದು? ಇವಾಗ ಫಾರ್ ಟೈಮಿಂಗ್ ರಷ್ಯಾ ಅಂತ ಅಸ್ಯೂಮ್ ಮಾಡಬಹುದು, ರಷ್ಯಾ ಅಂತ ಅಸ್ಯೂಮ್ ಮಾಡಬಹುದು. ಸೊ ಫಂಡಮೆಂಟಲ್ ಡ್ಯೂಟೀಸ್ ಅನ್ನುವಂಥ ಕಾನ್ಸೆಪ್ಟ್ ನಾವು ಎಲ್ಲಿಂದ ತಗೊಂಡಿದ್ದೀವಿ? ಯುಎಸ್ಎಸ್ಆರ್ ಅಂದ್ರೆ ರಷ್ಯಾ ಇಂದ ತಗೊಂಡಿದ್ದೀವಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಆರ್ ನಾನ್ ಎನ್ಫೋರ್ಸಿಯಬಲ್. ನಾನ್ ಎನ್ಫೋರ್ಸಿಯಬಲ್ ಏನ್ ನಾನ್ ಎನ್ಫೋರ್ಸಿಯಬಲ್ ಅಂದ್ರೆ ನಾವು ಮುಂದೆ ನೋಡ್ತೀವಿ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಡಿಪಿಎಸ್ಪಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಪ್ರಿಯಾಂಬಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಕೆಲವೊಂದಿಷ್ಟು ಎನ್ಫೋರ್ಸಿಯಬಲ್ ಇರುತ್ತೆ, ಕೆಲವೊಂದಿಷ್ಟು ಎನ್ಫೋರ್ಸಿಯಬಲ್ ಇರಲ್ಲ. ಸೊ ಏನ್ ಎನ್ಫೋರ್ಸಿಯಬಲ್ ನೋಡೋಣ. ಒಂದು ಎಕ್ಸಾಂಪಲ್, ಒಂದು ಫಂಡಮೆಂಟಲ್ ರೈಟ್ ತಗೋಣ, ಮತ್ತೊಂದು ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ರೈಟ್ಸ್ ಎನ್ಫೋರ್ಸಿಯಬಲ್, ಓಕೆ, ಎನ್ಫೋರ್ಸಿಯಬಲ್. ಫಂಡಮೆಂಟಲ್ ರೈಟ್ಸ್ ಎನ್ಫೋರ್ಸಿಯಬಲ್, ಫಂಡಮೆಂಟಲ್ ಡ್ಯೂಟೀಸ್ ನಾನ್ ಎನ್ಫೋರ್ಸಿಯಬಲ್. ಏನ್ ಹಂಗಂದ್ರೆ, ಅಂದ್ರೆ ಯಾರಾದರೂ ಫಂಡಮೆಂಟಲ್ ರೈಟ್ಸ್ನ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದ್ರೆ, ಫಂಡಮೆಂಟಲ್ ರೈಟ್ ಉಲ್ಲಂಘನೆ ಆದ್ರೆ ಅವರು ಕೋರ್ಟ್ಗೆ ಹೋಗ್ಬೋದು, ಓಕೆ, ಅವರು ಕೋರ್ಟ್ಗೆ ಹೋಗ್ಬೋದು. ಆದ್ರೆ ಯಾರೋ ಒಬ್ರು ಫಂಡಮೆಂಟಲ್ ಡ್ಯೂಟಿನ ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ಯಾರು ಕೋರ್ಟ್ಗೆ ಹೋಗುವಾಗಿಲ್ಲ, ಕೋರ್ಟ್ಗೆ ಹೋದ್ರೂ ಏನು ಪರಿಹಾರ ಇಲ್ಲ. ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ತಗೋಣ. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ತುಂಬಾ ಫಂಡಮೆಂಟಲ್ ರೈಟ್ಸ್ ಇದೆ. ನಾವು ಒಂದು ಎಕ್ಸಾಂಪಲ್ ತಗೋಣ, ಯಾವುದು ಅಂದ್ರೆ ಓಕೆ, ಫಂಡಮೆಂಟಲ್ ರೈಟ್ ಆರ್ಟಿಕಲ್ ನಂಬರ್ 17, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಓಕೆ. ನಮ್ದು ಆರ್ಟಿಕಲ್ ನಂಬರ್ 17 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ? ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಅಂದ್ರೆ ಇರಬಾರ್ದು. ಅನ್ಟಚಬಿಲಿಟಿ ಅಂದ್ರೆ ಏನು? ಕೆಲವೊಂದು ಸೆಕ್ಷನ್ ಆಫ್ ಸೊಸೈಟಿನ ಮೊದಲು ಏನ್ ಮಾಡ್ತಿರ್ಲಿಲ್ಲ, ಅವ್ರು ಸೇರ್ಸ್ಕೋತಿರ್ಲಿಲ್ಲ, ಅವ್ರು ಮುಟ್ತಿರ್ಲಿಲ್ಲ, ಈ ತರ ಒಂದು ಪದ್ಧತಿ ಇತ್ತು. ಸೊ ಆ ತರ ಪದ್ಧತಿನ ದೂರ ಮಾಡಬೇಕು ಅಂತ ಆರ್ಟಿಕಲ್ ನಂಬರ್ 17 ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ? ಅನ್ಟಚಬಿಲಿಟಿ ಇಂಡಿಯಾದಲ್ಲಿ ಇರಬಾರ್ದು ಅಂತ. ಇವಾಗ ಯಾರೋ ಒಬ್ರು ಅನ್ಟಚಬಿಲಿಟಿ ಫಾಲೋ ಮಾಡಿದ್ರು, ಏ ನೀವು ನಮ್ಮನ್ನು ಮುಟ್ಟಬೇಡಿ, ನೀವು ಈ ಜಾತಿಗೆ ಬಿಲಾಂಗ್ ಆಗೋರು, ನಮ್ಮ ಜೊತೆ ಸೇರ್ಬಿಡಿ ಅಂತ ಹೇಳಿದ್ರೆ ಏನ್ ಮಾಡ್ಬೋದು? ಯಾರು ಅದರ ಪೀಡಿತರಿರ್ತಾರೋ, ಯಾರು ವಿಕ್ಟಿಮ್ಸ್ ಇರ್ತಾರೋ, ಅವರು ಕೋರ್ಟಲ್ಲಿ ಹೋಗಿ ಕೇಸ್ ಫೈಲ್ ಮಾಡ್ಬೋದು. ಅಂದ್ರೆ ಇಲ್ಲಿ ಕೆಲವೊಬ್ರು ಅನ್ಟಚಬಿಲಿಟಿನ ಫಾಲೋ ಮಾಡ್ತಾ ಇದ್ದಾರೆ, ಸಂವಿಧಾನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ಬೋದು, ಓಕೆ, ಫೈಲ್ ಮಾಡ್ಬೋದು, ಅದಕ್ಕೆ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ. ಸೊ ಇಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ, ನಮ್ದು ಫಂಡಮೆಂಟಲ್ ರೈಟ್, ನಾವೆಲ್ಲ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಒಂದು ಯಾವುದೋ ಫಂಡಮೆಂಟಲ್ ರೈಟ್ ವೈಲೇಟ್ ಉಲ್ಲಂಘನೆ ಆದಾಗ ನಾವು ಏನ್ ಮಾಡ್ಬೋದು? ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ಬೋದು, ನಮ್ಮ ಫಂಡಮೆಂಟಲ್ ರೈಟ್ ವೈಲೇಟ್ ಆಗಿದೆ, ಓಕೆ, ನಮ್ಮ ಫಂಡಮೆಂಟಲ್ ರೈಟ್ ಉಲ್ಲಂಘನೆ ಆಗಿದೆ ಅಂತ. ಆದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಉಲ್ಲಂಘನೆ ಆದಾಗ ಅಂದ್ರೆ ನಾವು ಮುಂದೆ ನೋಡ್ತೀವಿ ಫಂಡಮೆಂಟಲ್ ಡ್ಯೂಟೀಸ್ ಯಾವ್ಯಾವ ಬರುತ್ತೆ ಅಂತ. ಸೊ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಒಂದು ರೆಸ್ಪೆಕ್ಟ್ ದ ನ್ಯಾಷನಲ್ ಫ್ಲಾಗ್ ಅಂತ, ಓಕೆ, ನಮ್ಮ ಬಾವುಟ ನ್ಯಾಷನಲ್ ಫ್ಲಾಗ್ ಏನಿದೆ ಅದಕ್ಕೆ ಯಾರು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಮತ್ತೊಬ್ರು ಬೇರೆಯವ್ರು ಹೋಗಿ ಕೇಸ್ ಹಾಕ್ಬೋದಾ, ಅವ್ರು ನಮ್ಮ ನ್ಯಾಷನಲ್ ಫ್ಲಾಗ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ? ಇಲ್ಲ, ಕೇಸ್ ಹಾಕಕ್ ಬರಲ್ಲ, ಓಕೆ, ಕೇಸ್ ಹಾಕಕ್ ಬರಲ್ಲ. ಅದಕ್ಕೆ ಅಂತ ಮತ್ತೆ ಸಪರೇಟ್ ಕಾನೂನು ಇದೆ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಆದ್ರೆ ಬೇಸ್ಡ್ ಆನ್ ಫಂಡಮೆಂಟಲ್ ಡ್ಯೂಟೀಸ್ ಯಾರೋ ಒಬ್ರು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕಕ್ ಬರಲ್ಲ. ಇವಾಗ ಏನ್ ಮಾಡೋಣ, ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೋಣ. ಏನು ಅಂದ್ರೆ, ಫಂಡಮೆಂಟಲ್ ರೈಟ್ಸ್ ಇಸ್ ಎನ್ಫೋರ್ಸಿಯಬಲ್, ಫಂಡಮೆಂಟಲ್ ಡ್ಯೂಟೀಸ್ ಇಸ್ ನಾನ್ ಎನ್ಫೋರ್ಸಿಯಬಲ್. ಫಂಡಮೆಂಟಲ್ ರೈಟ್ಸ್ ಉಲ್ಲಂಘನೆ ಆದ್ರೆ ಕೋರ್ಟ್ಗೆ ಹೋಗ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಯಾರಾದ್ರೂ ಫಾಲೋ ಮಾಡದೇ ಇದ್ರೆ ನಾವು ಕೋರ್ಟ್ ಹೋಗಕ್ ಆಗಲ್ಲ, ಓಕೆ, ಕೋರ್ಟ್ ಹೋಗಕ್ ಆಗಲ್ಲ. ಸೊ ಮುಂದೆ ಇದ್ರ ಬಗ್ಗೆ ಡಿಸ್ಕಷನ್ ಡೀಟೇಲ್ಡ್ ಆಗಿ ಅದನ್ನ ಆಮೇಲೆ ನೋಡೋಣ. ಇವತ್ತು ಏನಿದೆ, ನಾವು ಫಂಡಮೆಂಟಲ್ ಡ್ಯೂಟೀಸ್ ಯಾವ್ಯಾವ ಇದಾವೆ ಅದ್ರ ಬಗ್ಗೆ ಫೋಕಸ್ ಮಾಡೋಣ, ಓಕೆ, ಫೋಕಸ್ ಮಾಡೋಣ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಈ ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲ ನಮ್ಗೊಂಥರ ಬಯಹಾರ್ಡ್ ತರ ಗೊತ್ತಿರಬೇಕು, ಅಂದ್ರೆ ಅರ್ಥ ಮಾಡ್ಕೋಬೇಕು, ಆದ್ರೂ ನಾವೊಂಥರ ಮೆಮರೈಸೇಷನ್ ತರ ಅಂದ್ರೆ ಅದನ್ನ ರಿಕಾಲ್ ಮಾಡಕ್ ಬರ್ಬೇಕು. ಸೊ ನಾನು ಯಾರಿಗೂ ಕೇಳಿದೆ ಅನ್ಕೊಳ್ಳಿ, ಸೊ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಯಾವುದು ಅಂತ ಕೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ಎಲ್ಲ ಹೇಳೋ ತರ ಆಗ್ಬೇಕು, ಓಕೆ. ಈ ತರ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಿರೋ ಅವಾಗ ಎಕ್ಸಾಮ್ ಅಲ್ಲಿ ಯಾವುದೇ ಡಿಫಿಕಲ್ಟ್ ಕ್ವಶನ್ ಫಂಡಮೆಂಟಲ್ ಡ್ಯೂಟೀಸ್ ರಿಲೇಟೆಡ್ ಬಂದಾಗ ಈಸಿಲಿ ಟ್ಯಾಕಲ್ ಮಾಡ್ಬೋದು, ಓಕೆ. ಉದಾಹರಣೆಗೆ ನಾನು ಹೇಳ್ತೀನಿ ನೋಡಿ, ಏನು, ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಅಂಡ್ ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್, ದ ನ್ಯಾಷನಲ್ ಫ್ಲಾಗ್ ಅಂಡ್ ನ್ಯಾಷನಲ್ ಆಂಥಮ್, ಟು ಚೆರಿಶ್ ಅಂಡ್ ಫಾಲೋ ದ ನೋಬಲ್ ಐಡಿಯಲ್ಸ್ ವಿಚ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್. ಈ ತರ ಪ್ರತಿಯೊಂದು ಫಂಡಮೆಂಟಲ್ ಡ್ಯೂಟಿನೂ ನಾನು ಈಸಿಲಿ ರಿಕಾಲ್ ಮಾಡ್ತೀನಿ. ಅದೇ ತರ ನೀವೆಲ್ಲರೂ ಯಾರು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ರು, ಈ ತರ ರಿಕಾಲ್ ಮಾಡುವಂತ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು, ಓಕೆ. ಬಿಲ್ಡ್ ಆದಾಗ ಎಕ್ಸಾಮ್ ಅಲ್ಲೋ ಈಸಿಲಿ ಟ್ಯಾಕಲ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಫಂಡಮೆಂಟಲ್ ಡ್ಯೂಟಿ ಏನ್ ಹೇಳುತ್ತೆ? ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್,
and respect its ideals and institutions, the national flag and national anthem. So first, to abide by the constitution andre eno constitution andre nama samvidhana to abide by the constitution andre constitution yen helutho adare takkante nadiyodu constitution alli eno helutte neevu eno bere tara nadithira so aa tara maadabardu constitution yen helutho adhe tara neevu adana follow maadbeku okay adana follow maadbeku so constitution tumba vishayad bagge helutte so ellanu neevu follow maadbeku so constitution yen bardidiyo adakke neevu baddaragirbeku to abide by the constitution next to respect and respect its ideals so constitution alli tumba siddhantagalu idave so aa siddhantagalige neevu enti respect kodabeku gaurava kodabeku ondu udaharane tagona so constitution yen helutte secularism annuvanta ond idea barutte matte bere bere ide secularism okay so ideals alli ond ideal yavudu secularism matte bere bere idea what ideals ide just ond udaharane tagona secularism secularism andre yen helutte ಎಲ್ಲಾ ಧರ್ಮದವರನ್ನು ನಾವು ಸಮಾನರಾಗಿ ಕಾಣಬೇಕು ಅಂತ ಎಲ್ಲಾ ಧರ್ಮದವರನ್ನು ನಾವು ಸಮಾನ ಅಥವಾ ಎಲ್ಲಾ ಧರ್ಮಗಳನ್ನು ನಾವು ಸಮಾನತೆಯಿಂದ ಕಾಣಬೇಕು ಸೋ ಈಕ್ವಿಡಿಸ್ಟೆಂಟ್ ಆಗಿ ನಾವು ಮೇಂಟೇನ್ ಮಾಡಬೇಕು ಸೋ ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್ ಸೋ ನಮ್ಮ ಸಂವಿಧಾನ ಏನು ಹೇಳುತ್ತೆ ಸೆಕ್ಯುಲರಿಸಂ ಆ ನೀವು ಸೆಕ್ಯುಲರಿಸಂ ವಿರುದ್ಧವಾಗಿರುವಂತ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆದ್ರೆ ಆಗಬಾರದು ಓಕೆ ಸಂವಿಧಾನ ಏನು ಹೇಳುತ್ತೆ ಟು ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್ ನಮ್ಮ ಸಂವಿಧಾನ ಸೆಕ್ಯುಲರಿಸಂ ಬಗ್ಗೆ ಮಾತಾಡುತ್ತೆ ಅಂದ್ರೆ ನೀವು ಸೆಕ್ಯುಲರಿಸಂನ ರೆಸ್ಪೆಕ್ಟ್ ಮಾಡಬೇಕು ಎಲ್ಲಾ ಧರ್ಮಗಳನ್ನು ಸಮಾನತೆಯಿಂದ ಕಾಣಬೇಕು ಓಕೆ ಇದರ ಅರ್ಥ ಟು ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್ ಮತ್ತೆ ಸೆಕ್ಯುಲರಿಸಂ ಅಷ್ಟೇ ಅಲ್ಲ ಮತ್ತೆ ಒಂದು ಬೇರೆ ತಗೋಣ ಏನಂದ್ರೆ ಮತ್ತೊಂದು ಐಡಿಯಲ್ ಇದೆ ಸೋಷಿಯಲಿಸಂ ಅಂತ ಓಕೆ ಬೇರೆ ಬೇರೆ ತುಂಬಾ ಐಡಿಯಲ್ಸ್ ಇದೆ ಸೋಷಿಯಲಿಸಂ ಅಂತ ಸೋ ಸೋಷಿಯಲಿಸಂ ಅಂದ್ರೆ ಏನು ಅದರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಸೋ ಸೆಕ್ಯುಲರಿಸಂ ತರ ಅದು ಒಂದು ಐಡಿಯಲ್ ಸೋ ಅಂತ ಐಡಿಯಲ್ಸ್ ಗೆ ನಾವು ಗೌರವ ಕೊಡಬೇಕು ಇವಾಗ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡಿದಾಗ ಒಂದು ಇಂಪಾರ್ಟೆಂಟ್ ಐಡಿಯಲ್ ಐಡಿಯಲ್ಸ್ ಬರುತ್ತೆ ಒಂದು ಸೋಷಿಯಲಿಸಂ ಅಂತ ಬರುತ್ತೆ ಮತ್ತೊಂದು ಕ್ಯಾಪಿಟಲಿಸಂ ಅಂತ ಬರುತ್ತೆ ಸೊ ನಮ್ಮ ಸಂವಿಧಾನದಲ್ಲಿ ಸೋಷಿಯಲಿಸಂ ಅಂತ ಏನು ಮೆನ್ಷನ್ ಮಾಡಿದೀವೋ ಅದಕ್ಕೆ ನಾವು ಬದ್ಧರಾಗಿರಬೇಕು ಓಕೆ ಇದು ಜಸ್ಟ್ ಉದಾಹರಣೆಗಳು ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಅಂಡ್ ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ದ ನ್ಯಾಷನಲ್ ಫ್ಲಾಗ್ ಅಂಡ್ ನ್ಯಾಷನಲ್ ಆಂಥಮ್ ಸೊ ಈ ದೇಶದ ಪ್ರಜೆಗಳಾಗಿ ನಾವು ಏನು ಮಾಡಬೇಕು ನಮ್ಮ ನ್ಯಾಷನಲ್ ಫ್ಲಾಗ್ ಗೌರವ ಕೊಡಬೇಕು ಓಕೆ ನ್ಯಾಷನಲ್ ಫ್ಲಾಗ್ಗೆ ಗೌರವ ಕೊಡಬೇಕು ಅಂದರೆ ಅದಕ್ಕೆ ಧಕ್ಕೆ ತರುವಂತ ಯಾವುದು ಕೆಲಸನ ನಾವು ಮಾಡಬಾರ್ದು ಹಾಗೆ ನ್ಯಾಷನಲ್ ಆಂಥಮ್ ಗೌರವ ಕೊಡಬೇಕು ಸೊ ಜನರಲ್ಲಿ ನಾವು ಫಾಲೋ ಮಾಡ್ತೀವಿ ನ್ಯಾಷನಲ್ ಆಂಥಮ್ ಪ್ಲೇ ಮಾಡುವಾಗ ನಾವು ಯಾರು ಕೂತ್ಕೊಳ್ಳೋ ಎಲ್ಲರೂ ನಿಂತ್ಕೋತೀವಿ ಸೊ ಈ ಥರ ನಾವೇನು ಮಾಡ್ತೀವಿ ನಮ್ಮ ನ್ಯಾಷನಲ್ ಆಂಥಮ್ಗೆ ನಾವು ಗೌರವ ಕೊಡ್ತೀವಿ ಅದೇ ಥರ ನ್ಯಾಷನಲ್ ಫ್ಲಾಗ್ಗೂ ಗೌರವ ಕೊಡಬೇಕು ಇದು ಫಸ್ಟ್ ಡ್ಯೂಟಿ ಓಕೆ ಇದು ಫಸ್ಟ್ ಡ್ಯೂಟಿ ಆಯಿತು ನೆಕ್ಸ್ಟ್ ಟು ಚೆರಿಷ್ ಆ್ಯಂಡ್ ಫಾಲೋ ದ ನೋಬಲ್ ಐಡಿಯಲ್ಸ್ ವಿಚ್ ಇನ್ಸ್ಪೈರ್ಡ್ ಆ್ಯಂಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಓಕೆ ಫಾರ್ ಫ್ರೀಡಮ್ ಸೊ ನಮ್ಗೆ ಫ್ರೀಡಮ್ ಸಿಗಬೇಕು ಅಂದರೆ ಹಾಗೆ ಸಿಕ್ಕಿಲ್ಲ ನಾವು ತುಂಬ ಅದಕ್ಕೆ ಒಂದು ಸ್ಟ್ರಗಲ್ ಮಾಡಿದ್ವಿ ಆ ಸ್ಟ್ರಗಲ್ ಮಾಡಿದಾದ್ಮೇಲೆ ನಮ್ಗೆ ಫ್ರೀಡಮ್ ಸಿಕ್ಕಿದೆ ಸೊ ಸ್ಟ್ರಗಲ್ ಮಾಡುವಾಗ ತುಂಬ ಬೇರೆ ಬೇರೆ ನಾವು ವೇಸ್ನ ಫಾಲೋ ಮಾಡಿದ್ವಿ ಕೆಲವು ಸತಿ ನಾನ್ ವೈಲೆನ್ಸ್ನ ಫಾಲೋ ಮಾಡಿದ್ದೀವಿ ಸೊ ಗಾಂಧೀಜಿಯವ್ರು ಹೇಳ್ದಂಗೆ ನಾನ್ ವೈಲೆನ್ಸ್ ಮತ್ತೆ ಬೇರೆ ಬೇರೆ ವೇಸ್ನೆಲ್ಲ ಫಾಲೋ ಮಾಡಿ ಸ್ಟ್ರಗಲ್ ಮಾಡಿದಾಗ ಫೈನಲ್ ನಮ್ಗೆ ಫ್ರೀಡಮ್ ಸಿಕ್ತು ಸೊ ಫ್ರೀಡಮ್ ಸಿಗೋಗಿಂತ ಮುಂಚೆ ಒಂದು ನಾಲ್ಕೈದು ತುಂಬ ಇಂಪಾರ್ಟೆಂಟ್ ಮೂಮೆಂಟ್ಸು ಒಂದು ಸ್ವದೇಶಿ ಮೂಮೆಂಟ್ ಅಂತ ಸ್ಟಾರ್ಟ್ ಆಯಿತು ಅದಕ್ಕಿಂತ ಮುಂಚೆ 1857 ಅಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸು ನೆಕ್ಸ್ಟ್ ನಾನ್ ಕೋಆಪರೇಷನ್ ಮೂಮೆಂಟು ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟು ಕ್ವಿಟ್ ಇಂಡಿಯಾ ಮೂಮೆಂಟು ಹೀಗೆ ಬೇರೆ ಬೇರೆ ಚಳವಳಿಗಳು ಆಗಿ ಫೈನಲ್ ಆಗಿ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಸೊ ಈ ಚಳವಳಿಗಳು ಮಾಡಬೇಕು ಅಂತಂದ್ರೆ ಅವ್ರಿಗೊಂದು ಯಾವುದೋ ಇನ್ಸ್ಪಿರೇಷನ್ ಇರಬೇಕಲ್ವಾ ಸೊ ಹಾಗೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು ನಾನ್ ವೈಲೆನ್ಸ್ ವಾಸ್ ಅನ್ ಇನ್ಸ್ಪಿರೇಷನ್ ಸೊ ಅವಾಗ ನಾನ್ ವೈಲೆಂಟ್ ಮೀನ್ಸ್ ಇಂದ ಬೇರೆ ಬೇರೆ ನಾವೇನು ಚಳವಳಿ ಮಾಡಿದ್ವಿ ಮಾಡಿ ಫೈನಲ್ ಆಗಿ ನಾವು ಸ್ವಾತಂತ್ರ್ಯ ಸಿಕ್ತು ಸೊ ಆ ಥರ ಅಂಥ ಐಡಿಯಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು ಓಕೆ ಅದನ್ನು ಫಾಲೋ ಮಾಡಬೇಕು ಅದನ್ನು ಕಾಪಾಡಿಕೊಂಡು ಅದೇ ಥರ ನಾವು ಇವತ್ತಿಗೂ ಫಾಲೋ ಮಾಡ್ಕೊಂಡು ಹೋಗಬೇಕು ಸೊ ಅದ್ರ ಬಗ್ಗೆ ಸೆಕೆಂಡ್ ಫಂಡಮೆಂಟಲ್ ಡ್ಯೂಟಿ ಹೇಳುತ್ತೆ ಟು ಚೆರಿಷ್ ಆ್ಯಂಡ್ ಫಾಲೋ ದ ನೋಬಲ್ ಐಡಿಯಲ್ಸ್ ಓಕೆ ನೋಬಲ್ ಐಡಿಯಲ್ಸ್ ಅಂದರೆ ಒಂದು ಐಡಿಯಲ್ ಯಾವುದು ನಾನ್ ವೈಲೆನ್ಸ್ ಅಂತ ಒಂದು ಐಡಿಯಲ್ ಮೆನ್ಷನ್ ಮಾಡಿದ್ದೀನಿ ನೋಬಲ್ ಐಡಿಯಲ್ಸ್ ವಿಚ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಓಕೆ ಫ್ರೀಡಮ್ ಜಸ್ಟ್ ಇದು ಒಂದು ನೆಕ್ಸ್ಟ್ ನೋಬಲ್ ಐಡಿಯಲ್ಸ್ ಮತ್ತೆ ಬೇರೆನೂ ಇರ್ಬೋದು ಸೊ ನಮ್ಮ ಫ್ರೀಡಮ್ ಸಿಗೋಗಿಂತ ಮುಂಚೆ ಏನೇನು ಹೋರಾಟ ಮಾಡ್ತಾ ಇದ್ರು ಇವ್ರ ಗುರಿ ಏನಾಗಿತ್ತು ಒಂದು ಫ್ರೀಡಮ್ ಸಿಕ್ಕಮೇಲೆ ಸ್ವರಾಜ್ಯ ಅಂದ್ರೆ ಸೊವೆರಿನ್ ಸೊವೆರಿನ್ ಅಂದ್ರೆ ಏನು ಬೇರೆಯವ್ರು ಯಾರು ನಮ್ಮನ್ನ ಆಳ್ಬಾರ್ದು ನಮ್ಮನ್ನ ನಾವೇ ಆಳ್ಕೋಬೇಕು ಅಂದ್ರೆ ಇಂಡಿಯನ್ಸು ಇಂಡಿಯನ್ಸ್ನ ಆಳ್ಬೇಕು ಓಕೆ ಹೊರಗಡೆಯಿಂದ ಬಂದಂತ ಇಂಗ್ಲೆಂಡ್ ಬ್ರಿಟನ್ ಇಂದ ಬಂದಂತವ್ರು ನಮ್ಮನ್ನ ಆಳ್ಬಾರ್ದು ಸೊ ಇದೆಲ್ಲ ನಮ್ದು ಏನಾಗಿತ್ತು ಇನ್ಸ್ಪಿರೇಷನ್ ಆಗಿತ್ತು ಸೊ ಇಂಥ ಇನ್ಸ್ಪಿರೇಷನ್ ಅನ್ನ ತಲೆಯಲ್ಲಿ ಇಟ್ಕೊಂಡು ನಾವು ನಮ್ಮ ಚಳವಳಿನ ಸ್ಟಾರ್ಟ್ ಮಾಡ್ತೀವಿ ಸೊ ಅವೆಲ್ಲ ನಮ್ಗೆ ಏನಾಗಬೇಕು ಇವತ್ತಿಗೆ ಆದರ್ಶ ಆಗಬೇಕು ಓಕೆ ಟು ಚೆರಿಷ್ ಆ್ಯಂಡ್ ಫಾಲೋ ದ ನೋಬಲ್ ಐಡಿಯಲ್ಸ್ ವಿಚ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಇದು ಸೆಕೆಂಡ್ ಫಂಡಮೆಂಟಲ್ ಡ್ಯೂಟಿ ನೆಕ್ಸ್ಟ್ ಟು ಅಪ್ಹೋಲ್ಡ್ ಆ್ಯಂಡ್ ಪ್ರೊಟೆಕ್ಟ್ ದ ಸೊವೆನಿಟಿ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ
ಸೊ ಮೇಲೆ ಇರುವಂತ ಎಕ್ಸಾಂಪಲ್ ಮತ್ತೆ ಇಲ್ಲಿ ರಿಪೀಟ್ ಆಗಿದೆ ಟು ಅಪ್ಹೋಲ್ಡ್ ಅಂಡ್ ಪ್ರೊಟೆಕ್ಟ್ ದ ಸೋವೆನಿಟಿ ಸೋವೆನಿಟಿ ಅಂದ್ರೆ ಏನು ಸ್ವರಾಜ ಅಂದ್ರೆ ನಮ್ಮನ್ನ ನಾವೇ ರೂಲ್ ಮಾಡಬೇಕು ಇಂಡಿಯನ್ಸ್ ನ ರೂಲ್ ಮಾಡೋದಕ್ಕೆ ಇಂಡಿಯನ್ಸೇ ಇರಬೇಕು ಬೇರೆ ದೇಶದವರು ನಮ್ಮನ್ನ ರೂಲ್ ಮಾಡಬಾರದು ನಮಗೆ ಯಾವ ತರ ರೂಲ್ಸ್ ಬೇಕೋ ಆ ತರ ರೂಲ್ಸ್ ಯಾವ ತರ ಕಾನೂನು ಬೇಕೋ ಆ ತರ ಕಾನೂನನ್ನ ನಾವೇ ಮಾಡ್ಕೊಳ್ಳೋ ತರ ಇರಬೇಕು ಬೇರೆಯವರು ಯಾರು ನಮ್ಮ ಮೇಲೆ ಆ ತರ ತಮ್ಮ ಕಾನೂನು ಅಥವಾ ರೂಲ್ಸ್ ನ ಹೇರಬಾರದು ಸೋ ಸೋವೆನಿಟಿ ಆ ಸೋವೆನಿಟಿನ ಕಾಪಾಡೋ ಅಂತ ಕೆಲಸ ನಾವು ಮಾಡಬೇಕು ಟು ಅಪ್ಹೋಲ್ಡ್ ಅಂಡ್ ಪ್ರೊಟೆಕ್ಟ್ ದ ಸೋವೆನಿಟಿ ಸೊ ಇದರ ವಿರುದ್ಧವಾದಂತ ಚಟುವಟಿಕೆ ಅಂದ್ರೆ ಯಾವ್ದಾಗಬಹುದು ಇವಾಗ ಸೋವೆರಿನಿಟಿ ಯಾವಾಗ ಹೋಗುತ್ತೆ ಅಂದ್ರೆ ನಮ್ಮ ಇಂಡಿಯಾನ ಯಾರೋ ಬೇರೆದವರು ಇನ್ವೇಡ್ ಮಾಡ್ತಾರೆ ಬೇರೆ ದೇಶದವರು ಬಂದು ನಮ್ಮ ಮೇಲೆ ದಾಳಿ ಮಾಡಿ ಅವ್ರು ನಮ್ಮನ್ನ ರೂಲ್ ಮಾಡಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ನಮ್ಮ ಸೋವೆರಿನಿಟಿಯನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಓಕೆ ನಾವು ಕಳ್ಕೊಂಡ್ಬಿಡ್ತೀವಿ ಸೊ ಅದ ಸೋವೆರಿನಿಟಿ ಕಳ್ಕೊಳ್ಳೋ ಅಂತ ಚಾನ್ಸ್ ಯಾವಾಗಿರುತ್ತೆ ಯಾವಾಗಂದ್ರೆ ನಮ್ಮ ಶತ್ರು ರಾಷ್ಟ್ರಗಳ ಜೊತೆ ನಾವು ಯಾವತ್ತಾದ್ರೂ ಕೈ ಜೋಡಿಸಿದ್ರೆ ಯಾವುದೋ ಸೀಕ್ರೆಟ್ ಇನ್ಫಾರ್ಮೇಶನ್ ನಾವು ಲೀಕ್ ಮಾಡಿದ್ರೆ ನಮ್ಮ ದೇಶದ್ದು ಸೊ ಅದರಿಂದ ನಮ್ಮ ಶತ್ರು ರಾಷ್ಟ್ರಕ್ಕೆ ಈಸಿಯಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಒಂದು ಏನಾಗುತ್ತೆ ಎನರ್ಜಿ ಸಿಕ್ಕಿದ್ರೆ ಸೊ ಈ ತರ ಆಕ್ಟಿವಿಟೀಸ್ ಎಲ್ಲ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಏನಾಗುತ್ತೋ ಸೊ ಆ ತರ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮಾಡಿದಾಗ ಏನಾಗುತ್ತೆ ಅದು ನಮ್ಮ ಸೋವೆರಿನಿಟಿನ ಹಾಳು ಮಾಡುತ್ತೆ ಅದಕ್ಕೆ ಅಂತ ಆಕ್ಟಿವಿಟೀಸ್ ಅಲ್ಲಿ ನಾವು ತೊಡಗಬಾರದು ಟು ಅಪ್ಹೋಲ್ಡ್ ಅಂಡ್ ಪ್ರೊಟೆಕ್ಟ್ ದ ಸೋವೆನಿಟಿ ಸೊ ನಮ್ಮ ಸೋವೆನಿಟಿನ ನಾವು ಎತ್ತಿ ಹಿಡಿಯುವಂತ ಕೆಲಸ ಯಾವಾಗಲೂ ಮಾಡಬೇಕು ಯುನಿಟಿ ಓಕೆ ನಾವು ಯಾವಾಗಲೂ ನಮ್ಮ ದೇಶದಲ್ಲಿ ಯುನಿಟಿನ ಕಾಪಾಡುವಂತ ಒಂದು ಪ್ರಯತ್ನ ಮಾಡಬೇಕು ಸೊ ಯುನಿಟಿ ಅಂದ್ರೆ ಇಲ್ಲಿ ತುಂಬಾ ಬೇರೆ ಬೇರೆ ಐಡಿಯಾಸ್ ಬರುತ್ತೆ ಓಕೆ ಯುನಿಟಿ ಅಂದ್ರೆ ಒಂದು ಎಕ್ಸಾಂಪಲ್ ನಾವು ರಿಲಿಜಿಯಸ್ ಯುನಿಟಿ ಇರ್ಬೋದು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಜೈನ್ ಇರ್ಬೋದು ಸಿಖ್ಸ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಎಲ್ಲರೂ ಏಕತೆಯಿಂದ ಇರಬೇಕು ಇದು ಒಂದು ಯುನಿಟಿ ಆಗುತ್ತೆ ಮತ್ತೊಂದರ ಯುನಿಟಿ ಮೀನಿಂಗ್ ಏನಾಗುತ್ತೆ ಅಂದ್ರೆ ಕೆಲಸದಿನ ನಾವು ನೋಡಿರ್ತೀವಿ ಕೆಲವೊಂದು ರಾಜ್ಯಗಳಲ್ಲಿ ಏನೋ ಪ್ರೊಟೆಸ್ಟ್ ಏನೋ ಮಾಡ್ತಾ ಇರ್ತಾರೆ ನಮ್ಗೆ ಸಪರೇಟ್ ದೇಶ ಬೇಕು ಅಂತ ಯಾರೋ ಕೆಲವೊಬ್ರು ಅಷ್ಟೇ ಸೊ ಆ ಥರ ಸಪರೇಟ್ ದೇಶ ಅಂದ್ರೆ ಏನಾಗುತ್ತೆ ಆ ಯುನಿಟಿ ಬ್ರೇಕ್ ಆದಂಗೆ ಆಗುತ್ತೆ ಸೊ ಆ ಥರ ಪ್ರಯತ್ನ ಮಾಡಬಾರ್ದು ನಾವು ಯಾವಾಗಲೂ ನಮ್ಮ ದೇಶವನ್ನ ಒಟ್ಟು ಯುನಿಟಿ ಓಕೆ ಯುನಿಟಿ ಅಂಡ್ ಇಂಟಿಗ್ರಿಟಿ ಕಾಪಾಡುವಂತ ಒಂದು ಪ್ರಯತ್ನನೇ ಮಾಡ್ತಾ ಇರಬೇಕು ಅದಕ್ಕೆ ಧಕ್ಕೆ ಆಗುವಂತ ಕೆಲಸ ನಾವು ಮಾಡಬಾರ್ದು ಇದು ಥರ್ಡ್ ಫಂಡಮೆಂಟಲ್ ಡ್ಯೂಟಿ ಟು ಪ್ರೊಟೆಕ್ಟ್ ಟು ಅಪ್ಹೋಲ್ಡ್ ಅಂಡ್ ಪ್ರೊಟೆಕ್ಟ್ ದ ಸೋವೆನಿಟಿ ಯುನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ನೆಕ್ಸ್ಟ್ ಟು ಡಿಫೆಂಡ್ ದ ಕಂಟ್ರಿ ಅಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪಾನ್ ಟು ಡೂ ಸೋ ನಮ್ಮ ದೇಶವನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಅಂದ್ರೆ ಬೇರೆಯವ್ರು ಯಾರೋ ಅಟ್ಯಾಕ್ ಮಾಡಕ್ ಬಂದ್ರೆ ಡಿಫೆಂಡ್ ಮಾಡೋದು ಅಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪಾನ್ ಟು ಡೂ ಸೋ ಇದೊಂದು ತುಂಬಾ ಡೀಪರ್ ಮೀನಿಂಗ್ ಇದೆ ಜಸ್ಟ್ ಒಂದು ಎಕ್ಸಾಂಪಲ್ ಮುಖಾಂತರ ನೆನಪಿಡೋಣ ಇವಾಗ ಯಾರೋ ಶತ್ರು ರಾಷ್ಟ್ರಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ಕೊಳ್ಳಿ ಸೊ ಅಟ್ಯಾಕ್ ಮಾಡಿದಾಗ ನಮ್ಮ ದೇಶವನ್ನ ಯಾವ ತರ ಡಿಫೆನ್ಸ್ ಮಾಡಬಹುದು ಅದಕ್ಕೆಲ್ಲ ತರ ನಾವು ಪಾಸಿಟಿವ್ ಆಗಿ ಸಪೋರ್ಟ್ ಎಕ್ಸ್ಟೆಂಡ್ ಮಾಡಬೇಕು ಒಂದು ಎರಡನೇದು ಇದ್ರ ಮೀನಿಂಗ್ ಯಾವ ತರ ನೋಡಬಹುದು ಟು ರೆಂಡರ್ ನ್ಯಾಷನಲ್ ಸರ್ವಿಸ್ ಅನ್ ಕಾಲ್ಡ್ ಅಪಾನ್ ಟು ಡೂ ಸೋ ಸೊ ನ್ಯಾಷನಲ್ ಸರ್ವಿಸ್ ಅಂದ್ರೆ ಏನಿರ್ಬೋದು ಒಂದು ಜಸ್ಟ್ ಉದಾಹರಣೆ ತಗೋಣ ಇವಾಗ ಎಲ್ಲೋ ಒಂದ್ ಕಡೆ ಫ್ಲಡ್ ಆಗಿದೆ ಭೂಕಂಪ ಆಗಿದೆ ಓಕೆ ಭೂಕಂಪ ಆದಾಗ ನಾವೇನ್ ಮಾಡ್ತೀವಿ ರೆಸ್ಕ್ಯೂ ಆಪರೇಷನ್ ಅಲ್ಲಿರುವಂತ ಜನರನ್ನ ಕಾಪಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ ಸೊ ಕಾಪಾಡೋ ಅಂತ ಪ್ರಯತ್ನ ಮಾಡುವಾಗ ಬರೀ ಮಿಲಿಟರಿ ಅವರೇ ಮಾಡಬೇಕು ಅಥವಾ ಬರೀ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅವರೇ ಮಾಡಬೇಕು ಅಂತ ಆ ತರ ಇಲ್ಲ ಸಾಮಾನ್ಯವಾದ ಜನರು ನಾವು ಕೂಡ ನಮ್ಮ ಕೈಲಾದಷ್ಟು ಓಕೆ ನಮ್ಮ ಕೈಲಾದಷ್ಟು ನಾವೇನ್ ಮಾಡ್ಬೇಕು ಅಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡ್ಬೇಕು ಓಕೆ ಒಂದು ರೆಸ್ಕ್ಯೂ ಆಪರೇಷನ್ ಹೆಲ್ಪ್ ಮಾಡಬಹುದು ಈ ತರ ಒಂದು ಎಕ್ಸಾಂಪಲ್ ತಗೊಂಡಾಗ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನ್ಯಾಷನಲ್ ಸರ್ವಿಸ್ ಸೊ ನೀವು ಆ ತರ ಮಾಡಿದಾಗ ಅದು ಒಂದು ನ್ಯಾಷನಲ್ ಸರ್ವಿಸ್ ನೇಷನ್ಗೆ ಸರ್ವಿಸ್ ಕೊಟ್ಟಂಗೆನೆ ಸೊ ನೀವು ಮಿಲಿಟರಿಯಲ್ಲಿ ಇದ್ಕೊಂಡು ಬಾರ್ಡರ್ ಅಲ್ಲಿ ಯುದ್ಧ ಮಾಡಿದ್ರೆ ಅಷ್ಟೇ ನ್ಯಾಷನಲ್ ಸರ್ವಿಸ್ ಅಂತ ಅಲ್ಲ ನೀವು ಈ ತರ ಒಂದು ಯಾವುದೋ ಚಟುವಟಿಕೆಗಳು ತೊಡಗಿದಾಗ ನೀವೇನು ಸರ್ವಿಸ್ ಕೊಡ್ತಿರ್ತೀರೋ ದಟ್ ವಿಲ್ ಆಲ್ಸೋ ಆಕ್ಟ್ ಆಸ್ ಅ ನ್ಯಾಷನಲ್ ಸರ್ವಿಸ್ ಓಕೆ ಅಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪಾನ್ ಟು ಡೂ ಸೋ ಈಗ ರೀಸೆಂಟ್ಲಿ ನೋಡಿದ್ವಿ ನಾವು ಕೋವಿಡ್ ಟೈಮಲ್ಲೆಲ್ಲ ಓಕೆ ಎಷ್ಟೋ ಜನ ಪೇಷಂಟ್ಸ್ ಎಲ್ಲ ಬೇರೆ ಊರಿಂದ ಬಂದು ಸಿಟಿಯಲ್ಲಿ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಆಗಿದ್ರು ಅವ್ರ ಊಟದ್ದು ಎಲ್ಲ ತೊಂದರೆ ಆಗ್ತಾ ಇತ್ತು ಎಷ್ಟೋ ಕೆಲವೊಂದಿಷ್ಟು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಎಲ್ಲ ಏನ್ ಮಾಡ್ತಾ ಇದ್ರು ಅವ್ರಿಗೆ ಫುಡ್ ಕೊಡೋದು ಆಮೇಲೆ ಅವ್ರಿಗೆ ಬೇರೆ ಬೇರೆ ತರ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಡ್ತಾ ಇದ್ರು ಸೊ ಇದೆಲ್ಲ ಎಕ್ಸಾಂಪಲ್ ಆಫ್ ನ್ಯಾಷನಲ್ ಸರ್ವಿಸ್ ಓಕೆ ಸೊ ಟು ಡಿಫೆಂಡ್ ದ ಕಂಟ್ರಿ ಅಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪಾನ್ ಟು ಡೂ ಸೋ ನೆಕ್ಸ್ಟ್ ಟು ಪ್ರಮೋಟ್ ಹಾರ್ಮನಿ ಅಂಡ್ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಾಂಗ್ ಆಲ್ ದ ಪೀಪಲ್ ಆಫ್ ಇಂಡಿಯಾ ಟ್ರಾನ್ಸೆಂಡಿಂಗ್ ರಿಲಿಜಿಯಸ್ ಲಿಂಗ್ವಿಸ್ಟಿಕ್ ಅಂಡ್ ರೀಜನಲ್ ಆರ್ ಸೆಕ್ಷನಲ್ ಡೈವರ್ಸಿಟೀಸ್ ಅಂಡ್ ಟು ರಿನೌನ್ಸ್ ಪ್ರಾಕ್ಟೀಸಸ್ ಡೆರೋಗೇಟರಿ ಟು ದ ಡಿಗ್ನಿಟಿ ಆಫ್ ವುಮೆನ್ ಸೊ ಟು ಪ್ರಮೋಟ್ ಹಾರ್ಮನಿ ಅಂಡ್ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಸೊ ಇಂಡಿಯಾದಲ್ಲಿ ಅಥವಾ ಜನರಲ್ಲಿ ಬರೆಯುವಂತ ಸಮಸ್ಯೆಗಳೇನಂದ್ರೆ ರಿಲಿಜಿಯಸ್ ಬೇಸ್ಡ್ ಡಿವಿಷನ್ ಅಂದ್ರೆ ನಾನ್ ಹಿಂದೂ ನಾನ್ ಮುಸ್ಲಿಂ ನಾನ್ ಕ್ರಿಶ್ಚಿಯನ್ ಓಕೆ ಈ ತರ ಒಂದು ಡಿವಿಷನ್ಸ್ ಬರ್ತಾ ಇರುತ್ತೆ ಈ ತರ ಡಿವಿಷನ್ಸ್ ಬಂದಾಗ ಏನಾಗುತ್ತೆ ನಾವು ಯುನಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ ಓಕೆ ದೇಶದಲ್ಲಿ ಯುನಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ ಸೊ ದೇಶದ ಪ್ರಾಸ್ಪೆರಿಟಿ ಆಗಲ್ಲ ಸೊ ಆ ತರ ನಾವು ಯಾವ ತರ ಅಂದ್ರೆ ಒಂದು ಹಾರ್ಮನಿ ಪೀಸ್ ಮೇಂಟೈನ್ ಮಾಡಬೇಕು ಶಾಂತಿನ ಮೇಂಟೈನ್ ಮಾಡಬೇಕು ಆ ಶಾಂತಿ ಯಾವಾಗ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಯಾವಾಗ ಟ್ರಾನ್ಸೆಂಡಿಂಗ್ ರಿಲಿಜಿಯಸ್ ಡೈವರ್ಸಿಟಿ ಓಕೆ ರಿಲಿಜಿಯಸ್ ಡೈವರ್ಸಿಟಿನ ಯಾವಾಗ ನಾವು ಓವರ್ಕಮ್ ಮಾಡ್ತೀವೋ ಅವಾಗ ಸಾಧ್ಯ ಅಂತ ಅಂದ್ರೆ ಬೇರೆ ಬೇರೆ ರಿಲಿಜನ್ ಅಲ್ಲಿ ಬೇರೆ ಬೇರೆ ಪದ್ಧತಿಗಳು ಇರುತ್ತೆ ಸೊ ಅವೆಲ್ಲಗಳನ್ನು ಮೀರಿ ನಾವು ಒಂದು ಯುನಿಟಿನ ಮೇಂಟೈನ್ ಮಾಡಬೇಕು ಒಂದು ಶಾಂತತೆನ ಕಾಪಾಡುವಂತ ಪ್ರಯತ್ನ ಮಾಡಬೇಕು ನೆಕ್ಸ್ಟ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ
ಇವಾಗ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಂದ್ರೆ ಭಾಷಾಧಾರಿತ ಈಗ ಇರುತ್ತೆ ನಾನು ಕನ್ನಡದವನು ನಾನು ತಮಿಳವನು ನಾನು ಹಿಂದಿಯವನು ನಾನು ತೆಲುಗು ನಾಡಿನವನು ನಾನು ಮಲಯಾಳಂನವನು ಸೊ ಈ ತರ ಡಿಫ್ರೆನ್ಸಸ್ ಕ್ರಿಯೇಟ್ ಆದ್ರೆ ಏನಾಗುತ್ತೆ ನಾವು ನೇಷನ್ ಯುನಿಟಿನ ಮೇಂಟೈನ್ ಮಾಡೋದಕ್ಕಾಗಲ್ಲ ಅದಕ್ಕೆ ನಾವು ಯಾವಾಗ ಶಾಂತಿ ತಗೊಂಡು ಬರುವಂತ ಪ್ರಯತ್ನ ಮಾಡ್ತಿರ್ತೀವೋ ಅಂತ ಪ್ರಯತ್ನ ಮಾಡುವಾಗ ನಮ್ಮಲ್ಲಿ ಧರ್ಮ ಆಗಲಿ ಆಮೇಲೆ ಲ್ಯಾಂಗ್ವೇಜ್ ಆಗಲಿ ಅದು ಬ್ಯಾರಿಯರ್ ಆಗಬಾರ್ದು ಓಕೆ ಬ್ಯಾರಿಯರ್ ಆಗಬಾರ್ದು ಸೊ ಅದನ್ನೆಲ್ಲ ಓವರ್ಕಮ್ ಮಾಡಿ ನಾವು ಶಾಂತಿನ ನೆಲೆಸಬೇಕು ಆಮೇಲೆ ಒಂದು ಹಾರ್ಮೋನಿನ ಕಾಪಾಡಬೇಕು ಸೊ ಈ ತರ ಮಾಡಿದಾಗ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಂತ ಬರುತ್ತೆ ಓಕೆ ಇವಾಗ ನಾನು ಹಿಂದೂ ನೀನು ಮುಸ್ಲಿಮು ನಾನು ಕನ್ನಡಿಗ ನೀನು ತಮಿಳಿಯನು ಈ ತರ ಒಂದು ಡಿಫ್ರೆನ್ಸಸ್ ಕ್ರಿಯೇಟ್ ಆದರೆ ನಮ್ಮಲ್ಲಿ ಅದು ಭ್ರಾತೃತ್ವ ಬೆಳೆಯಲ್ಲ ಓಕೆ ಬ್ರದರ್ಹುಡ್ ಬೆಳೆಯಲ್ಲ ಸೊ ಅದನ್ನೆಲ್ಲ ಯಾವಾಗ ನಾವು ಓವರ್ಕಮ್ ಮಾಡ್ತೀವೋ ಆವಾಗ ಮಾತ್ರ ಆ ಬ್ರದರ್ಹುಡ್ ಬೆಳೆಯೋದಕ್ಕೆ ಚಾನ್ಸು ಸೊ ಆ ಬ್ರದರ್ಹುಡ್ ಬೆಳೆಸುವಂಥ ಪ್ರಯತ್ನ ಮಾಡಬೇಕು ಅದನ್ನ ಬೆಳೆಸುವಂಥ ಪ್ರಯತ್ನ ಮಾಡುವಾಗ ಏನು ಮಾಡಬೇಕು ನಾವು ರಿಲೀಜಿಯಸ್ ಡೈವರ್ಸಿಟಿ ಅಂದರೆ ಧರ್ಮದ ಡಿಫ್ರೆನ್ಸಸ್ಸು ಆಮೇಲೆ ಭಾಷೆ ಆಧಾರದ ಮೇಲೆ ನಮ್ಮ ಹತ್ರ ಇರುವಂಥ ಡಿಫ್ರೆನ್ಸಸ್ಸು ಹಾಗೆ ರೀಜನಲ್ ಡಿಫ್ರೆನ್ಸಸ್ ನಾನು ಸೌತ್ ಇಂಡಿಯಾ ನೀನು ನಾರ್ತ್ ಇಂಡಿಯಾ ಆಮೇಲೆ ಸೆಕ್ಷನಲ್ ಡೈವರ್ಸಿಟೀಸು ಇದನ್ನೆಲ್ಲನೂ ಓವರ್ಕಮ್ ಮಾಡಿ ನಾವು ಮುಂದೆ ಹೋಗಬೇಕು ಅಂತ ಮುಂದೆ ಹೋಗುವಂಥ ಪ್ರಯತ್ನ ಮಾಡಬೇಕು ಇದು ಒನ್ ಆಫ್ ದ ಫಂಡಮೆಂಟಲ್ ಡ್ಯೂಟಿ ನೆಕ್ಸ್ಟ್ ಟು ವ್ಯಾಲ್ಯೂ ಅಂಡ್ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್ ಟು ವ್ಯಾಲ್ಯೂ ಅಂಡ್ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್ ಸೊ ಕಲ್ಚರ್ ಅಂದ್ರೆ ಇದಕ್ಕೆ ತುಂಬಾ ಬೇರೆ ಬೇರೆ ಉದಾಹರಣೆ ಕೊಡ್ಬೋದು ಸೊ ಕಲ್ಚರಲ್ ಏನೇನು ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದೆರಡು ಉದಾಹರಣೆ ನೋಡ್ರಿ ಒಂದ್ಯಾವುದೋ ಡ್ಯಾನ್ಸ್ ಫಾರ್ಮ್ ಇದೊಂದು ಕಲ್ಚರ್ ಎಕ್ಸಾಂಪಲ್ಲು ನೆಕ್ಸ್ಟ್ ಮ್ಯೂಸಿಕ್ ಅನ್ಕೊಳ್ಳಿ ಮ್ಯೂಸಿಕ್ಕು ಆಯ್ತಾ ಮ್ಯೂಸಿಕ್ಕು ನೆಕ್ಸ್ಟ್ ಪೇಂಟಿಂಗು ನೆಕ್ಸ್ಟ್ ಟೆಂಪಲ್ಸ್ ಸೊ ಇವೆಲ್ಲ ನಮ್ಮ ಕಲ್ಚರ್ದ ಸಂಕೇತಗಳು ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಅವರ್ ಕಲ್ಚರ್ ಒಂದು ಮ್ಯೂಸಿಕಲ್ ಫಾರ್ಮ್ ಇರ್ಬೋದು ಪೇಂಟಿಂಗ್ ಇರ್ಬೋದು ಟೆಂಪಲ್ ಇರ್ಬೋದು ಎಲ್ಲ ಸೊ ನಾವು ಯಾವ ಥರ ಪ್ರಯತ್ನ ಮಾಡಬೇಕು ಅಂದರೆ ಟು ವ್ಯಾಲ್ಯೂ ಆ್ಯಂಡ್ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್ ಅಂದರೆ ಮೊದಲಿಂದ ಬಂದಂಥ ಒಂದು ಯಾವುದೋ ಕಲ್ಚರ್ ಇರುತ್ತೆ ಒಂದು ಮ್ಯೂಸಿಕಲ್ ಫಾರ್ಮು ಅಥವಾ ಡ್ಯಾನ್ಸ್ ಫಾರ್ಮು ಈಗ ಭರತನಾಟ್ಯಂ ಅನ್ಕೊಳ್ಳಿ ಮೊದಲಿಂದನೂ ಭರತನಾಟ್ಯಂ ಇದೆ ಸೊ ಅದು ನಶಿಸಿ ಹೋಗದೆ ಥರ ನಾವು ನೋಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಕು ಓಕೆ ಸೊ ಹಾಗೆ ಟೆಂಪಲ್ ಮೊದಲಿಂದ ಯಾವುದೋ ಒಂದು ಕಟ್ಟಿರುವಂಥ ಒಂದು ಟೆಂಪಲ್ ಇರುತ್ತೆ ಸೊ ಯಾರೋ ಅದನ್ನು ಡಿಸ್ಟ್ರಕ್ಷನ್ ಮಾಡ್ತಾರೆ ಡಿಸ್ಟ್ರಾಯ್ ಮಾಡ್ತಾರೆ ಸೊ ಅದರ ಡಿಸ್ಟ್ರಕ್ಷನ್ ಆಗದೆ ಇರೋ ಥರ ನೋಡ್ಕೋಬೇಕು ಯಾಕೆಂದರೆ ಇವೆಲ್ಲ ನಮ್ಮ ಕಾಂಪೋಸಿಟ್ ಕಲ್ಚರ್ ಸಂಕೇತಗಳು ಓಕೆ ಸೊ ಆ ಥರ ಒಂದು ಪ್ರಯತ್ನ ಮಾಡಬೇಕು ಸೊ ಟು ವ್ಯಾಲ್ಯೂ ಆ್ಯಂಡ್ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್ ಸೊ ಯಾಕೆ ರಿಚ್ ಹೆರಿಟೇಜ್ ಅಂದರೆ ಈ ಥರ ನಾವು ನಮ್ಮ ಪೂರ್ವಜರು ಎಲ್ಲ ಮಾಡಿಟ್ಟಿದಾರಲ್ಲ ಅದನ್ನ ನಾವು ಕಾಪಾಡ್ಕೊಂಡು ಹೋಗಬೇಕು ಹೆರಿಟೇಜ್ ಅಂದರೆ ಏನು ನಾವು ಅವರಿಂದ ಪಡೆದಿರೋದು ನೆಕ್ಸ್ಟ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್ ಲೇಕ್ಸ್ ರಿವರ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಆ್ಯಂಡ್ ಟು ಹ್ಯಾವ್ ಕಂಪ್ಯಾಷನ್ ಫಾರ್ ಆಲ್ ಲಿವಿಂಗ್ ಕ್ರಿಯೇಚರ್ಸ್ ಟು ಇಂಪ್ರೂವ್ ಆ್ಯಂಡ್ ಪ್ರೊಟೆಕ್ಟ್ ಸೊ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ನ್ಯಾಚುರಲ್ ಎನ್ವೈರನ್ಮೆಂಟ್ ಅಂದ್ರೆ ಏನು ಬರುತ್ತೆ ಫಾರೆಸ್ಟ್ ಬರುತ್ತೆ ಕಾಡು ಲೇಕ್ಸ್ ರಿವರ್ಸ್ ಆಮೇಲೆ ವೈಲ್ಡ್ ಲೈಫ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ಸೊ ನೀವು ಫಾರೆಸ್ಟ್ನ ಯಾವ ಥರ ಕಾಪಾಡ್ಬೋದು ಲೇಕ್ಸ್ನ ಯಾವ ಥರ ಕಾಪಾಡ್ಬೋದು ರಿವರ್ಸ್ನ ಯಾವ ಥರ ಕಾಪಾಡ್ಬೋದು ಒಂದೆರಡು ಎಕ್ಸಾಂಪಲ್ ಫಾರೆಸ್ಟ್ನ ಕಾಪಾಡೋದು ಅಂದರೆ ಅನ್ನೆಸರಿ ಫಾರೆಸ್ಟ್ ಟ್ರೀಸ್ನ ಕಟ್ ಮಾಡಬಾರ್ದು ಆಮೇಲೆ ಲೇಕ್ಸ್ ಕೆರೆಗಳೆಲ್ಲ ಇರುತ್ತೆ ರಿವರ್ಸ್ ಎಲ್ಲ ಇರುತ್ತೆ ನಾವು ಜನರಲಿ ರಿವರು ಆಮೇಲೆ ಲೇಕ್ ಪೊಲ್ಯೂಷನ್ ಯಾವ ಥರ ಆಗುತ್ತೆ ಅಂದರೆ ನಾವು ನಮ್ಮ ವೇಸ್ಟ್ ಗಾರ್ಬೇಜ್ನೆಲ್ಲ ನಾವು ರಿವರ್ಸಲ್ಲಿ ಆಮೇಲೆ ಲೇಕ್ಸಲ್ಲಿ ಡಂಪ್ ಮಾಡ್ತಾ ಇರ್ತೀವಿ ಸೊ ಆ ಥರ ಮಾಡಿದಾಗ ಏನಾಗುತ್ತೆ ನ್ಯಾಚುರಲ್ ಎನ್ವೈರನ್ಮೆಂಟ್ ಹಾಳಾಗುತ್ತೆ ಸೊ ಆ ಥರ ಹಾಳಾಗುವಂಥ ಕೆಲಸ ನಾವು ಮಾಡಬಾರ್ದು ಅದಕ್ಕೆ ನಾವು ಪ್ರೊಡಕ್ಟು ಪ್ರೊಟೆಕ್ಟ್ ಮಾಡಬೇಕು ಏನು ಪ್ರೊಟೆಕ್ಟ್ ಮಾಡಬೇಕು ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡಬೇಕು ಲೇಕ್ನ ಪ್ರೊಟೆಕ್ಟ್ ಮಾಡಬೇಕು ರಿವರ್ಸ್ನ ಪ್ರೊಟೆಕ್ಟ್ ಮಾಡಬೇಕು ವೈಲ್ಡ್ ಲೈಫ್ನ ಪ್ರೊಟೆಕ್ಟ್ ಮಾಡಬೇಕು ಹಾಗೆ ಅದನ್ನ ಇಂಪ್ರೂವ್ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕು ಓಕೆ ಇಂಪ್ರೂವ್ ಮಾಡುವಂಥ ಪ್ರಯತ್ನ ಮಾಡಬೇಕು ಸೊ ವೈಲ್ಡ್ ಲೈಫ್ ಅಂದರೆ ಏನು ಬರುತ್ತೆ ವೈಲ್ಡ್ ಅಂದರೆ ಕಾಡಲ್ಲಿ ಇರುವಂಥ ವೈಲ್ಡ್ ಲೈಫ್ ಎನಿಮಲ್ಸ್ ಇರ್ಬೋದು ಅಥವಾ ಪ್ಲಾಂಟ್ಸ್ ಇರ್ಬೋದು ಎನಿಮಲ್ಸ್ ಇರ್ಬೋದು ಅಥವಾ ಪ್ಲಾಂಟ್ಸ್ ಇರ್ಬೋದು ಓಕೆ ಎನಿಮಲ್ಸು ಪ್ಲಾಂಟ್ಸು ಅಂದರೆ ಈಗ ನಮ್ಮ ಜವಾಬ್ದಾರಿ ಏನು ಅಂದರೆ ಎಲ್ಲೋ ನಾವು ಒಂದು ಸತಿ ಟೂರಿಗೆ ಹೋಗಿರ್ತೀವಿ ಅನ್ಕೋಣ ಸೊ ಕೆಲಸದ ಏನೋ ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ಇರುತ್ತೆ ಕೆಲಸದ ಅಲ್ಲೇ ನಾವು ನದಿಯಲ್ಲಿ ಬಿಸಾಕ್ಬಿಡ್ತೀವಿ ಡಿಸ್ಕಾರ್ಡ್ ಮಾಡ್ತೀವಿ ಸೊ ಆ ಥರ ಎಲ್ಲ ಮಾಡಬಾರ್ದು ಓಕೆ ಸೊ ಆ ಥರ ನಾವು ಯಾವಾಗ ಮಾಡಲ್ವೋ ಸೊ ಇಟ್ ವಿಲ್ ಬಿ ಈಕ್ವಲೆಂಟ್ ಟು ವಾಟ್ ಪ್ರೊಟೆಕ್ಟಿಂಗ್ ದ ಎನ್ವೈರನ್ಮೆಂಟ್ ಸೊ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ ಓಕೆ ಆಮೇಲೆ ಟು ಹ್ಯಾವ್ ಕಂಪ್ಯಾಷನ್ ಫಾರ್ ಆಲ್ ಲಿವಿಂಗ್ ಕ್ರಿಯೇಚರ್ಸ್ ಓಕೆ ಸೊ ಎಲ್ಲ ಲಿವಿಂಗ್ ಕ್ರಿಯೇಚರ್ಸ್ಗೆ ಕಂಪ್ಯಾಷನ್ ಇರಬೇಕು ನೆಕ್ಸ್ಟ್ ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್ ಹ್ಯುಮಾನಿಸಮ್ ಆ್ಯಂಡ್ ಸ್ಪಿರಿಟ್ ಆಫ್ ಎನ್ಕ್ವೈರಿ ಆ್ಯಂಡ್ ರಿಫಾರ್ಮ್ ಓಕೆ ಸೊ ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್ ಹ್ಯುಮಾನಿಸಮ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಇನ್ಕ್ವೈರಿ ಆ್ಯಂಡ್ ರಿಫಾರ್ಮ್ ಅಂದರೆ ಏನು ಇವಾಗ ಸೈಂಟಿಫಿಕ್ ಟೆಂಪರ್ ಅಂದರೆ ಪ್ರತಿಯೊಂದೂ ನಾವು ಅಟ್ ದ ಫೇಸ್ ವ್ಯಾಲ್ಯೂ ಎಕ್ಸೆಪ್ಟ್ ಮಾಡಬಾರ್ದು ಯಾರೋ ಒಬ್ರು ಏನೋ ಹೇಳ್ತಾರೆ ಓಕೆ ಅದನ್ನು ಒಂದೇ ಸತಿ ನಂಬಬಾರ್ದು ಆದರೆ ಅದನ್ನ ಕ್ವಶನ್ ಮಾಡಬೇಕು ಯಾಕೆ ಈ ಥರ ಅಂತ ಓಕೆ ಯಾಕೆ ಈ ಥರ ಸೊ ಯಾರೋ ಒಬ್ರು ಹೇಳ್ತಾರೆ ನೀವು ಬ್ಲ್ಯಾಕ್ ಶರ್ಟ್ ಹಾಕಬಾರ್ದು ಯಾಕೆ ಹಾಕಬಾರ್ದು ಅದಕ್ಕೆ ಏನೋ ಒಂದು ರೀಸನ್ ಬೇಕಲ್ವ ಸೊ ಬ್ಲ್ಯಾಕ್ ಶರ್ಟ್ ಬೇಸಿಗೆಯಲ್ಲಿ ಹಾಕಿದ್ರೆ ಬಹುಶಃ ಸೆಕೆ ಆಗುತ್ತೆ ಸೊ ದ್ಯಾಟ್ ಶುಡ್ ಬಿ ದ ರೀಸನ್ ಸೊ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಥರ
ಕತ್ತಲಲ್ಲಿ ಹೊರಗಡೆ ಹೋಗಬಾರ್ದು ಒಂದೇನೋ ಒಂದು ಕ್ವಶನ್ ಇರುತ್ತೆ ಸೊ ಅದನ್ನ ಹಂಗೆ ನಂಬಾರ್ದು ಅದಕ್ಕೊಂದೇನೋ ರೀಸನ್ ಬೇಕು ಓಕೆ ಸೊ ಒಂದು ಪ್ರತಿಯೊಂದು ಯಾವುದೇ ಇದ್ದಾಗ ಅದನ್ನ ಡೈರೆಕ್ಟ್ ಆಗಿ ಎಕ್ಸೆಪ್ಟ್ ಮಾಡದೇನೆ ಅದಕ್ಕೊಂದು ಸೈಂಟಿಫಿಕ್ ಟೆಂಪರ್ ಅಂದ್ರೆ ಅದಕ್ಕೆ ಕಾರಣ ಹುಡುಕುವಂತ ಒಂದು ಪ್ರಯತ್ನ ಮಾಡಬೇಕು ಸೊ ಕಾರಣ ಹುಡುಕುವಂತ ಯಾವಾಗ ಪ್ರಯತ್ನ ಮಾಡ್ತೀವೋ ಸೊ ನಮ್ದೊಂದು ಎವಲ್ಯೂಷನ್ ಆಗುತ್ತೆ ಓಕೆ ಒಂದು ಎವಲ್ಯೂಷನ್ ಆಗುತ್ತೆ ಸೊ ಆಯ್ತಾ ನೆಕ್ಸ್ಟ್ ಹ್ಯುಮಾನಿಸಮ್ ಆ್ಯಂಡ್ ಸ್ಪಿರಿಟ್ ಆಫ್ ಇನ್ಕ್ವೈರಿ ಆ್ಯಂಡ್ ರಿಫಾರ್ಮ್ ಓಕೆ ಸ್ಪಿರಿಟ್ ಆಫ್ ಇನ್ಕ್ವೈರಿ ಅದೇ ಪ್ರತಿಯೊಂದನ್ನ ಎಕ್ಸೆಪ್ಟ್ ಮಾಡದೆ ನಾವು ಯಾವಾಗ ಕ್ವಶನ್ ಮಾಡೋಕೆ ಶುರು ಮಾಡ್ತೀವೋ ಅವಾಗ ಒಂದು ರಿಫಾರ್ಮ್ ತೊಗೊಂಬರ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ ಒಂದು ಯಾವುದೋ ಸಿಸ್ಟಮ್ ಇತ್ತು ಸತಿ ಸಿಸ್ಟಮ್ ಅಂತ ಫಾಲೋ ಮಾಡ್ತಾ ಇದ್ವಿ ಸೊ ಸತಿ ಸಿಸ್ಟಮ್ ಫಾಲೋ ಮಾಡುವಾಗ ಗಂಡ ತೀರಾದ್ಮೇಲೆ ಅದೇ ಬೆಂಕಿ ಚಿತೆಯಲ್ಲಿ ಹೆಂಡತಿನೂ ಸಾಯ್ಬೇಕಾಗಿತ್ತು ಇನ್ನೊಂದು ಪದ್ಧತಿ ಯಾರೋ ಒಬ್ರು ಕ್ವಶನ್ ಮಾಡಿದ್ರು ಸೊ ಏನು ಇದಕ್ಕೆ ಸೈಂಟಿಫಿಕ್ ಬೇಸಿಸ್ ಇದೆ ಓಕೆ ಆ ಥರ ನಾವು ಕ್ವಶನ್ ಮಾಡಿದಾಗ ಅದಕ್ಕೆ ರಿಯಲಿ ಮಾಡೋದು ಸರಿನ ತಪ್ಪ ಅಂತ ಗೊತ್ತಾದಾಗ ಏನಾಗುತ್ತೆ ಒಂದು ರಿಫಾರ್ಮ್ ತೊಗೊಂಬಂದ್ವಿ ಸೊ ನಾವು ಸತಿ ಸಿಸ್ಟಮ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ವಿ ಸೊ ಬ್ಯಾನ್ ಮಾಡೋದಕ್ಕೆ ಮೂಲ ಕಾರಣ ಏನು ಸೈಂಟಿಫಿಕ್ ಟೆಂಪರ್ ಓಕೆ ಸ್ಪಿರಿಟ್ ಆಫ್ ಎನ್ಕ್ವೈರಿ ಹೀಗೆ ಮಾಡೋದಕ್ಕೆ ಏನು ರೀಸನ್ ಯಾಕೆ ನಾವು ಈ ಥರ ಮಾಡ್ತಾ ಇದ್ದೀವಿ ಈ ಮಾಡೋದು ಸರಿನ ತಪ್ಪ ಸೊ ಈ ಥರ ನಾವು ಯಾವಾಗ ಯಾವಾಗ ಸೈಂಟಿಫಿಕ್ ಟೆಂಪರ್ ಇನ್ವಾಲ್ವ್ ಆಗುತ್ತೋ ಅವಾಗ ಒಂದು ರಿಫಾರ್ಮ್ ನಾವು ತೊಗೊಂಬರ್ಬೋದು ಓಕೆ ರಿಫಾರ್ಮ್ನ ತೊಗೊಂಬರ್ಬೋದು ಮೊದಲು ಇತ್ತು ಹೆಣ್ಮಕ್ಳು ಏನಿದ್ರು ಹೆಣ್ಮಕ್ಳು ಎಜುಕೇಷನ್ ಮಾಡಬಾರ್ದು ಓಕೆ ಎಜುಕೇಷನ್ ಮಾಡಬಾರ್ದು ಅಂತ ಆದರೆ ಮುಂದೆ ಏನೇ ಕ್ವಶನ್ ಯಾಕೆ ಎಜುಕೇಷನ್ ಮಾಡಬಾರ್ದು ಯಾಕೆ ಅವ್ರಿಗೆ ಎಜುಕೇಷನ್ ಕೊಡಿಸ್ಬಾರ್ದು ಈ ಥರ ಕ್ವಶನ್ ರೇಸ್ ಆಗ್ತಾ ಹೋದಾಗ ಯಾವಾಗ ಸೈಂಟಿಫಿಕ್ ಟೆಂಪರ್ ಜಾಸ್ತಿ ಆಯಿತು ಸ್ಪಿರಿಟ್ ಆಫ್ ಎನ್ಕ್ವೈರಿ ಜಾಸ್ತಿ ಆಯಿತು ಒಂದು ರಿಫಾರ್ಮ್ ಆಯಿತು ಏನು ಅಂದರೆ ಗರ್ಲ್ಸ್ ಎಜುಕೇಷನ್ ರೇಟು ಲಿಟ್ರಸಿ ರೇಟ್ ಜಾಸ್ತಿ ಆಯಿತು ಸೊ ಈ ಥರ ಪ್ರತಿಯೊಂದಕ್ಕೂ ನಾವು ಕ್ವಶನ್ ಮಾಡಬೇಕು ಓಕೆ ಒಂದು ಕ್ವಶನ್ ಮಾಡಬೇಕು ನೆಕ್ಸ್ಟ್ ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ಅಬ್ಜರ್ವ್ ವೈಲೆನ್ಸ್ ಓಕೆ ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಅಂದರೆ ಇವಾಗ ಹೊರಗಡೆ ಇರೋದು ಎಲ್ಲ ಪಬ್ಲಿಕ್ ಪ್ರಾಪರ್ಟಿ ಜನರ ಪ್ರಾಪರ್ಟಿ ಇವಾಗ ಹೊರಗಡೆ ಹೋಗ್ತಾ ಇರ್ತೀವಿ ರೋಡ್ ಇರುತ್ತೆ ಯಾರ ಪ್ರಾಪರ್ಟಿ ಇದು ರೋಡು ಪಬ್ಲಿಕ್ ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ಈಗ ಅದು ಬೀದಿಲೊಂದು ಲೈಟ್ ಇರುತ್ತೆ ಯಾರ ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ನಾವು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ ಟ್ರೈನ್ ಯಾರ ಪ್ರಾಪರ್ಟಿ ಪಬ್ಲಿಕ್ ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ ಸೊ ಯಾರ ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ಸೊ ಇವಾಗ ನಮ್ಮ ಪರ್ಸನಲ್ ವಸ್ತುಗಳನ್ನ ಯಾವ ಥರ ಕಾಪಾಡುವಂಥ ಒಂದು ಪ್ರಯತ್ನ ಮಾಡ್ತೀವೋ ಅದೇ ಥರ ಪಬ್ಲಿಕ್ ಪ್ರಾಪರ್ಟಿನ ಕೂಡ ಸೇಫ್ ಗಾರ್ಡು ಪ್ರೊಟೆಕ್ಟ್ ಮಾಡುವಂಥ ಜವಾಬ್ದಾರಿ ನಮ್ಮಲ್ಲಿದೆ ಆ್ಯಂಡ್ ಟು ಅಬ್ಜರ್ವ್ ವೈಲೆನ್ಸ್ ಓಕೆ ಯಾವಾಗಲೂ ವೈಲೆನ್ಸಲ್ಲಿ ತೊಡಗಬಾರ್ದು ಓಕೆ ವೈಲೆನ್ಸ್ನ ಅವಾಯ್ಡ್ ಮಾಡಬೇಕು ವೈಲೆಂಟ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಾವು ತೊಡಗಬಾರ್ದು ನಾನ್ ವೈಲೆಂಟ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಬೇಕು ನೆಕ್ಸ್ಟ್ ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ಆಲ್ ಸ್ಪಿಯರ್ಸ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಆ್ಯಕ್ಟಿವಿಟಿ ಸೊ ದಟ್ ದ ನೇಷನ್ ಕಾನ್ಸ್ಟೆಂಟ್ಲಿ ರೈಸಸ್ ಟು ಹೈಯರ್ ಲೆವೆಲ್ಸ್ ಆ್ಯಂಡ್ ಹೈಯರ್ ಲೆವೆಲ್ಸ್ ಆಫ್ ಎಂಡಿವರ್ ಆ್ಯಂಡ್ ಅಚೀವ್ಮೆಂಟ್ ಸೊ ಹೈಯರ್ ಲೆವೆಲ್ಸ್ ಆಫ್ ಎಂಡಿವರ್ ಆ್ಯಂಡ್ ಅಚೀವ್ಮೆಂಟ್ ಸೊ ಒಂದು ಯಾವುದೋ ದೊಡ್ಡ ಪ್ರಗತಿ ದೇಶದಲ್ಲಿ ಒಂದು ಪ್ರಗತಿ ಆಗಬೇಕು ಅಂದರೆ ಒಂದು ಕಲೆಕ್ಟಿವ್ ಆ್ಯಂಡ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಆ್ಯಕ್ಟಿವಿಟಿ ಇವಾಗ ದೇಶ ಪ್ರಗತಿ ಮಾಡಬೇಕು ಅಂದರೆ ಸೊ ನೇಷನ್ ದೇಶ ಪ್ರಗತಿ ಮಾಡಬೇಕು ಅಂದರೆ ಒಬ್ಬ ಇಂಡಿವಿಜುವಲಿಂದ ಸಾಧ್ಯನಾ ಓಕೆ ಆಸ್ ಎ ಇಂಡಿವಿಜುವಲ್ ಏನು ಮಾಡ್ತೀರಾ ನೀವು ಒಳ್ಳೆ ಮಾರ್ಕ್ಸ್ ತೆಗಿತೀರಾ ಒಂದು ಒಳ್ಳೆ ಕಂಪ್ನಿಲಿ ಜಾಬ್ ಮಾಡ್ತೀರಾ ಒಟ್ ಲಮ್ಸಮ್ ಸ್ಯಾಲ್ರಿ ಎಲ್ಲ ತೊಗೋತೀರಾ ಅಥವಾ ನಿಮ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಆದರೆ ಒಂದು ಟೀಮ್ ಅಂತ ಬಂದಾಗ ನೀವು ಟೀಮಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ದೇಶ ಪ್ರಗತಿ ಮಾಡೋದಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅದಕ್ಕೆ ನೀವು ಮಾಡುವಂಥ ಕೆಲಸ ಯಾವ ಥರ ಇರಬೇಕು ಅಂದರೆ ನಿಮ್ಮ ಇಂಡಿವಿಜುವಲ್ ಆ್ಯಕ್ಟಿವಿಟಿ ನಿಮ್ಮ ಇಂಡಿವಿಜುವಲ್ ಗ್ರೋತು ಆಗಬೇಕು ಆಮೇಲೆ ಕಲೆಕ್ಟಿವ್ ಆ್ಯಕ್ಟಿವಿಟಿ ಅಂದರೆ ನೀವು ಗ್ರೂಪಲ್ಲಿ ವರ್ಕ್ ಮಾಡುವಾಗ ಗ್ರೂಪಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಯಾವ ಥರ ಇರಬೇಕು ಅಂದರೆ ನೀವು ಮಾಡುವಂಥ ಕೆಲಸದಿಂದ ನಿಮ್ಮ ಬೆಳವಣಿಗೆನೂ ಆಗಬೇಕು ಆಮೇಲೆ ಕಲೆಕ್ಟಿವ್ ಆ್ಯಕ್ಟಿವಿಟಿಯಿಂದ ದೇಶದ ಬೆಳವಣಿಗೆನೂ ಆಗಬೇಕು ಸೊ ಆ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ನಾವು ತೊಡಗಬೇಕು ಸೊ ಆ ಫಂಡಮೆಂಟಲ್ ಡ್ಯೂಟಿ ಲಾಸ್ಟ್ ಫಂಡಮೆಂಟಲ್ ಡ್ಯೂಟಿ ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಯಾವುದೇ ಕೆಲಸ ಮಾಡಿದ್ರೂ ಒಂದು ಎಕ್ಸಲೆನ್ಸ್ ಎಕ್ಸಲೆಂಟ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡೋದ್ರ ಕಡೆ ಇರಬೇಕು ಆದರೆ ಮಾಡುವಾಗ ಬರೀ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅಷ್ಟೇ ಇರಬಾರ್ದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಪ್ಲಸ್ ಕಲೆಕ್ಟಿವ್ ಆ್ಯಕ್ಟಿವಿಟಿ ಎಲ್ಲರೂ ಸೇರಿಕೊಂಡು ಯಾವ ಥರ ಕೆಲಸ ಮಾಡಬೇಕು ಅಂದರೆ ಸೊ ದಟ್ ದ ನೇಷನ್ ಕಾನ್ಸ್ಟೆಂಟ್ಲಿ ರೈಸಸ್ ಟು ಹೈಯರ್ ಲೆವೆಲ್ಸ್ ಆಫ್ ಎಂಡಿವರ್ ಅಂಡ್ ಅಚೀವ್ಮೆಂಟ್ ಓಕೆ ಒಂದು ಯಾವುದಾದ್ರು ಎಕ್ಸಾಂಪಲ್ ತೊಗೋಬೋದು ಇಲ್ಲಿ ಓಕೆ ತೊಗೋಬೋದು ಇವಾಗ ನಮ್ಮ ಇಸ್ರೋದವರು ಓಕೆ ಇಸ್ರೋದವ್ರು ಏನು ಮಾಡ್ತಾರೆ ಸ್ಯಾಟಲೈಟ್ಸ್ಗಳನ್ನು ಕಳಿಸ್ತಾರೆ ಸೊ ಸ್ಯಾಟಲೈಟ್ಸಿಂದ ಯಾರಿಗೆ ಬೆನಿಫಿಟ್ಟು ಸೊ ಕಾಮನ್ ಮ್ಯಾನ್ ನಾವೆಲ್ಲ ಅದ್ರ ಯೂಸ್ ತಗೋತೀವಿ ಈ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಬೈ ಚಾನ್ಸ್ ಸ್ಯಾಟಲೈಟ್ಸ್ ಇರಲ್ಲ ಇಲ್ಲ ಅಂದರೆ ಇವತ್ತು ನಾವು ಮನೇಲಿ ಕೂತ್ಕೊಂಡು ಟಿ ವಿ ನೋಡೋಕೆ ಆಗ್ತಿರಲ್ಲ ನಾವೇನು ಮೊಬೈಲ್ ಥ್ರೂ ಕಮ್ಯುನಿಕೇಟ್ ಮಾಡ್ತಾ ಇದೀವೋ ಅದು ಕಮ್ಯುನಿಕೇಟ್ ಮಾಡೋಕೆ ಆಗ್ತಿರಲ್ಲ ಸೊ ಸ್ಯಾಟಲೈಟ್ಸ್ ಲಾಂಚ್ ಮಾಡಬೇಕು ಅಂದರೆ ಯಾರೇ ಒಬ್ಬರು ಮಾಡಿರೋದಲ್ಲ ಸೊ ತುಂಬ ಜನ ಟ್ಯಾಲೆಂಟೆಡ್ ಪೀಪಲ್ನ ಸೇರಿ ಒಂದು ಟೀಮ್ ಮಾಡಿ ಅವ್ರು ಬಿಲ್ಡ್ ಮಾಡಿರೋದು ಅದರೊಳಗಡೆ ಬರೀ ಒಬ್ಬರೇ ಯಾರಾದರೂ ನಾನೇ ಶ್ರೇಷ್ಠ ನಾನೇ ಮಾಡಿದ್ದೀನಿ ಅಂತ ಎಲ್ಲಾದರೂ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಬಹುಶಃ ಸ್ಯಾಟಲೈಟ್ ಸಿಗ್ತಿರಲಿಲ್ಲ ಸೊ ಅಲ್ಲಿ ಇಂಡಿವಿಜುವಲ್ ಎಫರ್ಟು ಇದೆ ಆಮೇಲೆ ಕಲೆಕ್ಟಿವ್ ಎಫರ್ಟು ಇದೆ ಆ ಎಲ್ಲ ಸೇರಿಕೊಂಡು ಅವರೊಂದು ಹೊಸದೊಂದು ಏನು ರೆಡಿ ಮಾಡಿದಾರೋ ಸೊ ಅದು ದೇಶದ ಬೆಳವಣಿಗೆ ಹೆಲ್ಪ್ ಮಾಡುತ್ತೆ ಸೊ ಅದೇ ಥರ ಪ್ರತಿಯೊಬ್ಬರು ಈ ಥರ ತಮ್ಮ ಇಂಡಿವಿಜುವಲ್ ಡೆವಲಪ್ಮೆಂಟು ಆಮೇಲೆ ಕಲೆಕ್ಟಿವ್ ಆ್ಯಕ್ಟಿವಿಟಿ ಮೇಲೆ ಫೋಕಸ್ ಮಾಡಿ ದೇಶನ ಎಕ್ಸಲೆನ್ಸ್ ಕಡೆ ತೊಗೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಬೇಕು ಇದು ಲಾಸ್ಟ್ ಫಂಡಮೆಂಟಲ್ ಡ್ಯೂಟಿ ಓಕೆ ಸೊ ಫಂಡಮೆಂಟಲ್ ಡ್ಯೂಟೀಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಸೊ ಪ್ರತಿಯೊಂದು ಫಂಡಮೆಂಟಲ್ ಡ್ಯೂಟಿನೂ ನಮಗೆ ಒಂಥರ ಮೆಮರೈಸ್ಡ್ ವೇವಲ್ಲಿ ನೆನಪು ಉಳಿಬೇಕು ಒಂದ್ಸತಿ ಆಮೇಲೆ ನೀವು ಐಸ್ ಕ್ಲೋಸ್ ಮಾಡಿದ್ರೆ ಎಲ್ಲನೂ ನಿಮ್ಗೆ ರೀಕಾಲ್ ಆಗಬೇಕು ಓಕೆ ಸೊ ಈ ಫಂಡಮೆಂಟಲ್ ಡ್ಯೂಟೀಸ್ನ ಎಲ್ಲ ಒಂದ್ಸತಿ ರೀಕಾಲ್ ಮಾಡಿ
ಸೊ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ, ಇದ್ರ ಮೇಲೆ ಯಾವ್ದಾದ್ರು ಕ್ವಶನ್ ಬಂದ್ರೆ ಡೆಫಿನೆಟ್ಲಿ ನಾವು ಎಕ್ಸಾಮ್ ಅಲ್ಲಿ ಟ್ಯಾಕಲ್ ಮಾಡ್ಬೋದು. ಸೊ ಇವತ್ತು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮುಂದಿನ ಕ್ಲಾಸಲ್ಲಿ ಮತ್ತೆ ಬೇರೆ ಪಾಲಿಟಿ ರಿಲೇಟೆಡ್ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.